ಇವತ್ತಿನ ಕರೆಂಟ್ ಅಫೇರ್ನ ಆಂತರಿಕ ಗುದ್ದಾಟ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ರಾಜಕೀಯವನ್ನು ಪರಿಗಣಿಸಿದರೆ ಕಾಂಗ್ರೆಸ್ ಬಿಜೆಪಿ ಇವೆರಡೂ ಪಕ್ಷಗಳಲ್ಲಿ ಆಂತರಿಕವಾಗಿ ಗುದ್ದಾಟಗಳು ಹೆಚ್ಚಾಗಿವೆ. ಇವತ್ತು ನಿಜ ಕೂಡ ರಾಜಕೀಯ ಅಂದರೆ ಏನು, ಈ ಆಂತರಿಕ ಗುದ್ದಾಟದ ಅವಶ್ಯಕತೆ ಯಾಕಿದೆ, ಇವೆಲ್ಲ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ. ನಮ್ಮೊಂದಿಗೆ ಇವತ್ತು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಗಫೂರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮಲ್ಲಿ ಸೊ ಅನೇಕ ವರ್ಷಗಳಿಂದ ರಾಜಕೀಯವನ್ನು ನೋಡ್ತಾ ಬಂದಿದ್ದೀರಾ, ಈ ಒಂದು ಆಂತರಿಕ ಗುದ್ದಾಟಗಳು ಯಾಕೆ ಆಗ್ತವೆ ಅನ್ನೋದು ಬೇಕಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರಬೇಕಾಗ್ತದೆ. ಯಾವುದೋ ಒಂದು ವಿಷಯಕ್ಕೆ ಆಧಾರಿತವಾಗಿರ್ತಕ್ಕಂಥ ಚರ್ಚೆಗಳು ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ನಡೀಬೇಕು. ಆದರೆ ಅದು ಒಂದು ವೈಯಕ್ತಿಕವಾಗಿ ಅಥವಾ ಒಂದು ಸಮಾಜದ ಬಗ್ಗೆ ಅಥವಾ ಒಂದು ಸಾರ್ವಜನಿಕವಾಗಿ ಹೇಳ್ತಕ್ಕಂಥ ರೀತಿಯಲ್ಲಿ ಬಂದಾಗ ಜನ ಭಾಳಷ್ಟು ಈ ಕಚ್ಚಾಟವನ್ನು ನೋಡುವುದರ ಮೂಲಕ ಬೇಸತ್ತುಕೊಳ್ತಕ್ಕಂಥದ್ದು ಕೂಡ ಸಹಜ. ಇವತ್ತಿನ ರಾಜಕೀಯ ವ್ಯವಸ್ಥೆಯ ಬಗ್ಗೆ ನಾವು ಹೇಳಬೇಕಾಗಿದ್ದರೆ, ಒಂದು ಯಾವ ಉದ್ದೇಶಕ್ಕೋಸ್ಕರ ನಮ್ಮ ದೇಶ ಸ್ವತಂತ್ರ ಆಯಿತು, ಆಮೇಲೆ ಸ್ವಾತಂತ್ರ್ಯ ದೊರಕಿದ ಮೇಲೆ ಯಾವ ರೀತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆ ದೇಶದಲ್ಲಿ ಜಾರಿಗೆ ಬಂತು, ಆಡಳಿತ ನಡೆಸ್ತಕ್ಕಂಥ ಪಕ್ಷಗಳು ಮತ್ತು ಪ್ರತಿಪಕ್ಷಗಳು ಎಂಬ ದೃಷ್ಟಿಯಲ್ಲಿ ಈ ಒಂದು ರೀತಿಯ ಸಂಬಂಧಗಳು ಅಥವಾ ಆಡಳಿತ ನಡೆಸುವಾಗ ಅದರಲ್ಲಿ ಬರ್ತಕ್ಕಂಥ ಏನು ಕುಂದುಕೊರತೆಗಳನ್ನು ಎಚ್ಚರಿಸ್ತಕ್ಕಂಥ ದೃಷ್ಟಿಯಲ್ಲಿ ವಿರೋಧ ಪಕ್ಷಗಳು ಮಾಡ್ತಕ್ಕಂಥ ಟೀಕೆ ಟಿಪ್ಪಣಿಗಳನ್ನು ಕೂಡ ಸ್ವಾಗತ ಮಾಡ್ತಕ್ಕಂಥದ್ದು ಭಾಳ ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯ ಒಂದು ದೂರದೃಷ್ಟಿ ಇರತಕ್ಕಂಥ ಒಂದು ದೃಷ್ಟಿಕೋನವಾಗಿದೆ. ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಕಾಣಬೇಕಾಗಿದ್ದರೆ ಭಾಳಷ್ಟು ಒಂದು ರೀತಿಯ ಮೌಲ್ಯಗಳಿಲ್ಲದೆ ಇರತಕ್ಕಂಥದ್ದು ಅಥವಾ ಒಂದು ಆದರ್ಶಗಳಿಲ್ಲದೆ ಇರತಕ್ಕಂಥದ್ದು, ಪ್ರಾಮಾಣಿಕತೆ ಅಥವಾ ಭಾಳಷ್ಟು ವರ್ಷಗಳ ಸುದೀರ್ಘ ಹೋರಾಟವನ್ನು ಒಂದು ರಾಜಕೀಯ ಪಕ್ಷದಲ್ಲಿ ಮಾಡಿದರೂ ಕೂಡ ಕೆಲವೊಂದು ಸಲ ಕಡೆಗಣಿಸ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ದೃಷ್ಟಿಯಲ್ಲಿ ಒಂದು ಜಾತಿಯ ಆಧಾರವನ್ನು ಇಟ್ಕೊಂಡು ಪಕ್ಷಗಳು ಒಂದು ರೀತಿ ಒಂದು ದಿಕ್ಕಿನಲ್ಲಿ ಹೋಗ್ತಕ್ಕಂಥದ್ದು ಕೂಡ ಇದೊಂದು ರೀತಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿರತಕ್ಕಂಥದ್ದು ಎಂಬ ಒಂದು ಅಂಶವನ್ನು ನಾವು ಗಮನಿಸಬೇಕು. ಯಾಕಂದರೆ ಇವತ್ತು ಆಲ್ಮೋಸ್ಟ್ ಮತದಾರರೇ ರೋಸಿ ಹೋಗಿದ್ದಾರೆ, ಬೇಸತ್ತು ಬಿಟ್ಟಿದ್ದಾರೆ. ಇತ್ತ ಯಡಿಯೂರಪ್ಪ ಮತ್ತು ಈಶ್ವರಪ್ಪರವರ ಗಲಾಟೆ, ಅತ್ತ ಕಾಂಗ್ರೆಸ್ಸಲ್ಲಿ ಎಸ್ ಎಂ ಕೃಷ್ಣರವರದ್ದು ಇನ್ನೊಬ್ಬರದ್ದು ಮತ್ತೊಬ್ಬರದ್ದು ಗಲಾಟೆ. ಸೊ ಇದನ್ನೆಲ್ಲ ನೋಡಿದಾಗ ಇವತ್ತು ಏನು ರಾಜಕೀಯ ಅಂದರೆ ಏನು, ಹಾಗಾದರೆ ಈ ಪಕ್ಷವನ್ನು ಯಾಕೆ ಪಕ್ಷದಲ್ಲೇ ನಿಂತುಕೊಂಡು ಪಕ್ಷವನ್ನು ಉದ್ಧಾರ ಮಾಡಲಿಕ್ಕೆ ಯಾವ ರಾಜಕಾರಣಿಗಳು ಮುಂದಾಗುವುದಿಲ್ಲ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇವೆ. ತಾವು ಹೇಳಿದ ಹಾಗೆ ಇವತ್ತು ತಾವು ಹೇಳಿದಿರಿ, ಒಬ್ಬ ಹಿರಿಯ ನಾಯಕರಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರು, ಅವರು ಕಾಂಗ್ರೆಸ್ ಪಕ್ಷ ಅವರಿಗೆ ಕೊಡದೇ ಇರತಕ್ಕಂಥ ಯಾವುದೇ ವ್ಯವಸ್ಥೆಗಳಿಲ್ಲ. ಒಂದು ವಿಧಾನಸಭೆಯಿಂದ ಹಿಡಿದು ವಿಧಾನ ಪರಿಷತ್ತಿನಿಂದ ಹಿಡಿದು ರಾಜ್ಯಸಭೆಯಿಂದ ಹಿಡಿದು ಲೋಕಸಭೆಯ ತನಕ ಪ್ರವೇಶ ಮಾಡ್ತಕ್ಕಂಥ ಒಂದು ಅವಕಾಶ ಮಾನ್ಯ ಎಸ್ ಎಂ ಕೃಷ್ಣರವರಿಗೆ ದೊರಕಿತ್ತು. ಯಾವ ಒಂದು ರೀತಿಯಲ್ಲಿ ಅವರು ಒಂದು ಸಮಾಜವಾದಿ ತಳಹದಿಯ ಅಡಿಯಿಂದ ಬೆಳೆದು ಬಂದಿರತಕ್ಕಂಥ ಶ್ರೀಯುತ ಕೃಷ್ಣಾಜಿಯವರು ಇವತ್ತು ರಾಜ್ಯದ ಒಂದು ಪ್ರತಿಪಕ್ಷ ನಾಯಕನಾಗಿ ರಾಜ್ಯದಲ್ಲಿ ಒಂದು ಸ್ಪೀಕರಾಗಿ ಗೌರವಾನ್ವಿತ ಹುದ್ದೆಗಳನ್ನು ಅಲಂಕರಿಸಿದವರು, ನಂತರ ರಾಜ್ಯದ ಮುಖ್ಯಮಂತ್ರಿಯಾಗಿ ಅದಕ್ಕಿಂತಲೂ ಮುಂಚೆ ಉಪಮುಖ್ಯಮಂತ್ರಿಯಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ಜೊತೆಯಲ್ಲಿ ಕೆಲಸವನ್ನು ನಿರ್ವಹಿಸಿದವರು. ಅಷ್ಟು ಮಾತ್ರವಲ್ಲ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವರ್ಕಿಂಗ್ ಕಮಿಟಿಯ ಸದಸ್ಯರಾಗಿ ಮತ್ತೆ ಸರ್ಕಾರ ಹೋದಾಗ ರಾಜ್ಯಸಭೆಯ ಸದಸ್ಯರಾಗಿ ಮತ್ತೆ ನಮ್ಮ ಕೇಂದ್ರದಲ್ಲಿ ಎರಡು ಬಾರಿ ಮೂರು ಬಾರಿ ಸಚಿವರಾಗಿ, ಅದರಲ್ಲಿಯೂ ಕೂಡ ವಿದೇಶಾಂಗ ವ್ಯವಹಾರದ ಸಚಿವರಾಗಿ, ನಂತರ ಮತ್ತೆ ಅವರು ಹಿಂದಕ್ಕೆ ಬಂದಾಗ ಅವರನ್ನು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಕೂಡ ಇದೊಂದು ಇತಿಹಾಸ. ಆಮೇಲೆ ಮತ್ತೆ ಅವರು ಕಾಂಗ್ರೆಸ್ ಕಾಂಗ್ರೆಸ್ಅನ್ನು ಬಿಡಬೇಕಾದ್ರೆ ಕಾಂಗ್ರೆಸ್ ಅಲ್ಲಿ ಅಂತ ದೊಡ್ಡ ಹುಳುಕು ಬಂದಿದೆ ಈಗ. ಅಲ್ಲ, ಖಂಡಿತವಾಗಿ ಕೂಡ ಯಾವ ರೀತಿಯ ಹುಳುಕು ಅವರಿಗೆ ಬಂದಿತ್ತು, ಈ ಒಂದು ಸುಮಾರು ಅವರ ಇವತ್ತು ರಾಜಕೀಯ ಒಂದು ಜೀವನ ಸುಮಾರು 50 ದಶಕಗಳಿಗೂ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಅಥವಾ 6 ದಶಕಗಳಿಂದಲೂ ಹೆಚ್ಚು ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಅವರಿಗೆ ಆ ಒಂದು ಅವರ ಮಾತುಗಳನ್ನು ಕೇಳದೆ ಇರತಕ್ಕಂಥದ್ದು ಅಥವಾ ಅವರು ಹೋಗ್ತಕ್ಕಂಥ ದಾರಿಯನ್ನು ಅವರನ್ನು ಎಲ್ಲಿಯೂ ಕೂಡ ಇರುಸು ಮುರುಸಿಗೆ ಒಳಗಾಗ್ತಕ್ಕಂಥದ್ದು ಆ ಸನ್ನಿವೇಶಗಳೇ ಎಸ್ ಎಂ ಕೃಷ್ಣರವರ ರಾಜಕೀಯ ಜೀವನದಲ್ಲಿ ನಡೆದೇ ಇರುವುದಿಲ್ಲ.
ಅಂಥ ಒಬ್ಬ ವ್ಯಕ್ತಿ ಯಾವ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ಸನ್ನು ತ್ಯಜಿಸಿದ್ರು ಎಂಬುದು ಅದೆಷ್ಟು ಕಾರ್ಯಕರ್ತರ ಮನಸ್ಸಿನಲ್ಲಿ ಇವತ್ತಿಗೂ ಇದೆ. ಆ ಪ್ರಶ್ನೆಗೆ ಇವತ್ತಿಗೂ ಕೂಡ ಅದೆಷ್ಟು ಕಾರ್ಯಕರ್ತರಿಗೆ ಉತ್ತರಣೆ ಸಿಕ್ಕಿಲ್ಲ. ಯಾವ ಕಾರಣಕ್ಕೋಸ್ಕರ ಎಸ್ ಎಂ ಕೃಷ್ಣರವರು ಕಾಂಗ್ರೆಸ್ಸನ್ನು ಬಿಡಬೇಕಾಯಿತು? ಅವರನ್ನು ಅವರಲ್ಲಿ ಇರ್ಬೋದು, ಈಗಿನ ನಾಯಕರು ಅವರನ್ನು ಮಾತಾಡಿಸ್ಲಿಲ್ಲ, ಕೇಳಲಿಲ್ಲ, ಹೇಳಲಿಲ್ಲ ಎಂಬ ಪ್ರಶ್ನೆಗಳು. ಹಾಗಿದ್ದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಜೀವನವನ್ನು ಮಾಡಿದವರು ಕೂಡ ಈ ಒಂದು ಹಂತಕ್ಕೆ ಬರಬಹುದೇ ಎಂಬ ಪ್ರಶ್ನೆಗಳು ಕೂಡ ಇವತ್ತು ಸಾರ್ವಜನಿಕವಾಗಿ ಚರ್ಚೆಗೆ ಇರತಕ್ಕಂಥ ವಿಚಾರಗಳಾಗಿದೆ. ಇದು ನಾವು ಇಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು, ನಾವು ಎಷ್ಟು ನಾವು ಮೌಲ್ಯಗಳಿಗೆ ಬೆಲೆಯನ್ನು ಕೊಡ್ತಾ ಇದ್ದೇವೆ ಅಥವಾ ನಾವು ಸಿದ್ಧಾಂತಗಳ ಬಗ್ಗೆ ಹೇಳ್ತೇವೆ. ಈಗ ಅವರು ಕೂಡ ರಾಮ್ ಮನೋಹರ್ ಲೋಹಿಯಾ ಸಿದ್ಧಾಂತದಿಂದ ಬಂದಿರತಕ್ಕಂಥವ್ರು ಅಥವಾ ಸಮಾಜವಾದಿಯ ಸಿದ್ಧಾಂತದಿಂದ ಬಂದಿರತಕ್ಕಂಥದ್ದು, ಕಾಂಗ್ರೆಸ್ಸಿನ ಏನು ಮಹಾತ್ಮ ಗಾಂಧೀಜಿಯವರ ಒಂದು ಸಿದ್ಧಾಂತದಿಂದ ಬಂದಿರತಕ್ಕಂಥವ್ರು ಒಂದು ಒಂದು ರಾಜಕೀಯವನ್ನು ಈ ಒಂದು ಮಟ್ಟದಲ್ಲಿ ಕೊನೆಯ ತನ್ನ ಜೀವನದ ಒಂದು ಕೊನೆಯ ಭಾಗವೋ ಅಥವಾ ಬೇಡ, ಅವರು ಇನ್ನಷ್ಟು ವರ್ಷಗಳ ಕಾಲ ಬದುಕಲಿ ಅದು ಬೇರೆ ವಿಚಾರ, ಆದರೂ ಕೂಡ ಆ ಒಂದು ಸಂದರ್ಭದಲ್ಲಿ ನಾವು ಬಿಡ್ತಕ್ಕಂಥದ್ದು ಅಷ್ಟೊಂದು ಸರಿಯಲ್ಲ ಕೆಲವರ ಮನಸ್ಸಿನಲ್ಲಿ ಇರ್ತದೆ. ಸುದೀರ್ಘವಾದ ರಾಜಕೀಯ ಜೀವನವನ್ನು ನಡೆದಾಗ ನಾನು ಕಾಂಗ್ರೆಸ್ನಲ್ಲೇ ಇರಬೇಕು, ನಾನು ಬಿ ಜೆ ಪಿಯಲ್ಲೇ ಇರಬೇಕು, ನಾನು ಕಮ್ಯುನಿಸ್ಟ್ನಲ್ಲೇ ಇರಬೇಕು ಅಂತ ಹೇಳ್ತಕ್ಕಂಥದ್ದು ಅವರ ಒಂದು ಮುಸ್ತದ್ದಿತನವನ್ನು ತೋರಿಸಿಕೊಡ್ತದೆ, ಅವರ ಒಂದು ರಾಜಕೀಯವಾದಂಥ ಒಂದು ಇಚ್ಛಾಶಕ್ತಿಯನ್ನು ತೋರಿಸಿಕೊಡ್ತದೆ. ಅದು ಒಂದು ಅವರು ನಡೆದುಕೊಂಡು ಹೋಗತಕ್ಕಂಥ ದಾರಿ ಆಗಿರ್ತದೆ. ತಮ್ಮ ಪ್ರಕಾರ ಯಾಕೆ ಈ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗುವಂತ, ಇವನ್ ಸಿದ್ದರಾಮಯ್ಯರವರನ್ನು ಪರಿಗಣಿಸಿದ್ರು ಕೂಡ ಮೊದಲಿಗೆ ಜೆ ಡಿ ಎಸ್ ನಲ್ಲಿದ್ರು, ಅದಾದ ಬಳಿಕ ಕಾಂಗ್ರೆಸ್ ನಲ್ಲಿ ಬಂದ್ರು, ಕಾಂಗ್ರೆಸ್ ನಲ್ಲಿ ಇದ್ದಂತ ಕೆಲವರು ಬಿಜೆಪಿಗೆ ಬಂದಿದ್ದಾರೆ, ಬಿಜೆಪಿಯಲ್ಲಿ ಇದ್ದವರು ಕೆಲವರು ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ. ಈ ಆಚೆ ಈಚೆ ಹಾರುವಂತ ಪಲ್ಲಟಗಳು ಯಾಕೆ ಆಗ್ತವೆ? ಇವತ್ತು ಒಂದು ವ್ಯಕ್ತಿಗೆ ಗೌರವ ಅಥವಾ ಒಂದು ವ್ಯಕ್ತಿಯ ಹಿರಿತನಕ್ಕೆ ಒಂದು ವೇಳೆ ಅವರ ಇದಕ್ಕೆ ಚ್ಯುತಿ ಬಂದಾಗ ಸಹಜವಾಗಿ ಮನುಷ್ಯನಲ್ಲಿ ಅವನ ಮಾನಸಿಕವಾಗಿರ್ತಕ್ಕಂಥ ಒಂದು ದೃಷ್ಟಿಕೋನ. ಬಟ್ ಇವತ್ತು ಯುವಜನತೆ ಅದನ್ನು ಯಾವ ರೀತಿ ಪರಿಗಣಿಸಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಮಾರಾಟವಾಗಿಬಿಟ್ಟಿದೆ ರಾಜಕೀಯ ಅಂತ ಹೇಳಿದ್ರೆ. ಖಂಡಿತವಾಗಿ ಕೂಡ ಇವತ್ತು ನಾವು ಯುವಜನತೆಗೆ ಏನಾದರೂ ಮಾರ್ಗದರ್ಶನ ಮಾಡಬೇಕು, ಈ ದೇಶದ ಯುವಶಕ್ತಿ ಅದನ್ನು ರಾಷ್ಟ್ರದ ಸಂಪತ್ತಾಗಿ ರೂಪಿಸ್ತಕ್ಕಂಥ ದೃಷ್ಟಿಯಲ್ಲಿ ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಸೇರುವುದರ ಮೂಲಕ ಅವರು ಒಂದು ಮುಂದೆ ಬರ್ತಕ್ಕಂಥ ದೃಷ್ಟಿಕೋನ ಯಾವ ಹಂತದಲ್ಲಿರಬೇಕು, ಯಾವ ಮಟ್ಟದಲ್ಲಿ ಇರಬೇಕು ಎಂಬುದನ್ನು ತಿಳುವಳಿಕೆ ಕೊಡಬೇಕಾಗಿದ್ದರೆ ಅಂಥ ಹಿರಿಯ ನಾಯಕರು ತಮ್ಮ ಜೀವಿತದ ಅವಧಿಯ ಏನು ನಾವು ಕೊನೆಯ ಅವಧಿಗಳು ಅಂತ ಹೇಳ್ತೇವೆ, ಇವತ್ತು ನಾವು ಹೇಳ್ತೇವೆ ಬಾಲ್ಯ ಅಥವಾ ಯೌವನ ಅದು, ಆಮೇಲೆ ನಾವು ಮಧ್ಯ ವಯಸ್ಕರು ಅಥವಾ ಇನ್ನು 60 ನಂತರ ಹಿರಿಯ ನಾಗರಿಕರು ಅಂತೇಳಿ ಏನು ಹೇಳ್ಕೊಳ್ತೇವೆ, ಆ ಒಂದು ಸನ್ನಿವೇಶದಲ್ಲಿ ಅವರು ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಇರಬೇಕೇ ಹೊರತು ಈ ರೀತಿಯ ಒಂದು ಕಚ್ಚಾಟವನ್ನು ಅಥವಾ ಈ ರೀತಿಯ ರಾಜಕೀಯ ಮೌಲ್ಯಗಳನ್ನು ಒಂದು ರೀತಿಯಲ್ಲಿ ನಾವು ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಹೋಗಿದರೆ ಅದು ಖಂಡಿತವಾಗಿ ಕೂಡ ಈ ದೇಶದ ಯುವ ಜನತೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಯಾವತ್ತಿಗೂ ಕೂಡ, ಅದು ಯಾವುದೇ ರಾಜಕೀಯ ಪಕ್ಷದಲ್ಲಾದರೂ. ಬ್ಯೂಟಿಫುಲ್ ಆನ್ಸರ್ ಗಫೂರ್ ಅವರೇ. ಬಹುಶಃ ಇತನ ನಡುವೆ ಇದೇ ಕಾರಣಕ್ಕಾಗಿ ಯುವಜನತೆ ಇವತ್ತು ರಾಜಕೀಯದತ್ತ ಹೆಚ್ಚಿನ ಒಲವನ್ನು ನೋಡ್ತಾ ಇಲ್ಲ ಅಂತ ಹೇಳ್ಬೋದೇನು? ಖಂಡಿತವಾಗಿ ಕೂಡ ನಾವೇ ಇವತ್ತು ನೋಡ್ತಾ ಇದ್ದೇವೆ. ನಮ್ಮ ಪಕ್ಷದಲ್ಲಿ ನಾವು ಭಾಳಷ್ಟು ದೂರದೃಷ್ಟಿಯನ್ನು ಇಟ್ಟುಕೊಂಡು ಯುವಕ ಕಾಂಗ್ರೆಸ್ಸನ್ನು ಸಂಘಟನೆ ಮಾಡ್ತಾ ಇದ್ದೇವೆ. ನಾವು ಮುಂಚಿನ ದಿನಗಳಲ್ಲಿ ಯುವಕ ಕಾಂಗ್ರೆಸ್ ಯಾವ ಮಟ್ಟಿಗೆ ಇತ್ತು ಅಂತೇಳಿದರೆ ಒಂದು ಯುವಕರಿಗೆ ಕರೆ ಕೊಟ್ಟಾಗ ಅಥವಾ ಯುವಕರನ್ನು ನಾವು ಒಂದು ರೀತಿಯಲ್ಲಿ ಆಕರ್ಷಣೆ ಮಾಡ್ತಕ್ಕಂಥ ರೀತಿಗಳು, ಒಬ್ಬ ಯುವಕನನ್ನು ಆಯ್ಕೆ ಮಾಡ್ತಕ್ಕಂಥ ರೀತಿಗಳು ಅಥವಾ ಒಬ್ಬ ಯುವಕನಿಗೆ ನಾಯಕತ್ವವನ್ನು ಕೊಡ್ತಕ್ಕಂಥ ರೀತಿಗಳು, ಅವನಲ್ಲಿರ್ತಕ್ಕಂಥ ಅರ್ಹತೆ, ಅವನಲ್ಲಿರ್ತಕ್ಕಂಥ ನಾಯಕತ್ವದ ಗುಣಗಳು, ಅದೇ ರೀತಿಯಲ್ಲಿ ಅವ ಬೆಳೆದು ಬರ್ತಕ್ಕಂಥ ದಾರಿಗಳು, ಅವರಲ್ಲಿರ್ತಕ್ಕಂಥ ದೇಶ ಪ್ರೇಮ ಇದೆಲ್ಲವನ್ನು ಇಟ್ಕೊಂಡು ಒಂದು ಆಯ್ಕೆಗಳು ನಡೀತಾ ಇತ್ತು. ಆದರೆ ಇವತ್ತು ನಮ್ಮ ಯುವಕ ಕಾಂಗ್ರೆಸ್ನ ಆಯ್ಕೆಗಳೇ ಕೂಡ ಒಂದು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಒಂದು ರೀತಿಯ ಗೊಂದಲದ ಒಂದಿಗೆ ಸೇರಿಕೊಂಡುವುದರ ಮೂಲಕ ಅಲ್ಲಿ ಹೆಚ್ಚಿನ ಸದಸ್ಯರೇ ನೋಂದಾವಣೆ ಮಾಡ್ತಕ್ಕಂಥವರು ಅಷ್ಟೇ, ಇಷ್ಟಕ್ಕೆ ಸೀಮಿತ. ನಾನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಂದು ಆಂತರಿಕ ವಿಚಾರಗಳನ್ನು ಕೂಡ ಇವತ್ತು ನಾವು ಎತ್ಕೊಂಡಾಗ ಏನೋ ಯುವಶಕ್ತಿಯು ಕೂಡ ಭಾಳಷ್ಟು ಆಸಕ್ತಿಯ ಹಿಂದೆ ಸರಿತಾ ಇದ್ದಾರೆ ಎಂಬುದನ್ನು ಕೂಡ ನಾವು ಕೆಲವೊಂದು ಸಲ ಇದನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ನಿಜಕ್ಕೂ ಕೂಡ ಇವತ್ತು ಯುವಜನರಲ್ಲಿಯೂ ಕೂಡ ಈ ಒಂದು ಆಂತರಿಕ ಗುದ್ದಾಟವನ್ನು ಆಗ್ತಾ ಇದೆ. ಇವತ್ತು ಆ ಪಕ್ಷವಾ ಈ ಪಕ್ಷವಾ, ಇವತ್ತು ನಿಜಕ್ಕೂ ಕೂಡ ತಾವು ಹೇಳಿದಾಗ ಯುವಜನತೆ ರಾಜಕೀಯಕ್ಕೆ ಸೇರಿದ್ರು ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಬಿಜೆಪಿಯನ್ನು ಪರಿಗಣಿಸಿದಾಗ ಇತ್ತ ಯಡಿಯೂರಪ್ಪರವರ ಬಣಕ್ಕೆ ಸೇರ್ಬೇಕು ಈಶ್ವರಪ್ಪರವರ ಬಣಕ್ಕೆ ಸೇರ್ಬೇಕು ಅನ್ನೋದು ದೊಡ್ಡ ಕನ್ಫ್ಯೂಸ್ ಆಗ್ಬಿಟ್ಟು. ಅಂಥದ್ದೇ ಅವರಿಗೆ ನಾವು ಕಾರ್ಯಕ್ರಮಗಳನ್ನು ಕೊಡಬೇಕು. ಒಂದು ರೀತಿಯಲ್ಲಿ ಯಾವ್ಯಾವ ರೀತಿಯ ಹಿಂದೆ ಯುವಕ ಕಾಂಗ್ರೆಸ್ನ ಒಂದು ನಾಯಕತ್ವದಲ್ಲಿದ್ದಂಥ ಸಂಜಯ್ ಗಾಂಧಿಯವರು ದೇಶಕ್ಕೊಂದು ಇಂದಿರಾ ಗಾಂಧಿಯವರು ಕೊಟ್ಟಂಥ ಒಂದು 20 ಅಂಶದ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು 5 ಅಂಶದ ಕಾರ್ಯಕ್ರಮಗಳನ್ನು ಕೊಟ್ಟರು. ಶ್ರಮದಾನ ಮಾಡಿ
ಅಥವಾ ಏನು ನಮ್ಮ ಕೊಳಚೆ ನಿರ್ಮೂಲನೆ ಮಾಡ್ತಕ್ಕಂಥ ವ್ಯವಸ್ಥೆಗಳಿಗೆ ಬೆಂಬಲವನ್ನು ಕೊಡೋಣ, ಅಥವಾ ಅಂತರ್ಜಾತೀಯ ವಿವಾಹಗಳನ್ನು ಮಾಡ್ತಕ್ಕಂಥದ್ದು ರೀತಿಯಲ್ಲಿ ಪ್ರೋತ್ಸಾಹಗಳನ್ನು ಕೊಡ್ತಕ್ಕಂಥದ್ದು, ಅಥವಾ ರಾಷ್ಟ್ರೀಯ ಭಾವೈಕ್ಯತೆಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಬೇಕು ಅಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಈ ಒಂದು ಏನು ಸಾರ್ವಜನಿಕವಾಗಿ ಇವತ್ತು ದೇಶದ ಜನತೆಗೆ ಏನು ಅವಶ್ಯಕತೆಗಳಿದೆ ಅಂಥ ಅವಶ್ಯಕತೆಗಳನ್ನು ನಾವು ತಿಳಿಸ್ತಕ್ಕಂಥ ರೀತಿಯಲ್ಲಿ ಜನರ ಆರೋಗ್ಯದ ಬಗ್ಗೆ, ಜನರ ರಕ್ಷಣೆಯ ಬಗ್ಗೆ, ಜನರಿಗೆ ಏನು ಮೂಲಭೂತ ಸೌಕರ್ಯಗಳನ್ನು ನಮಗೆ ಒದಗಿಸಿಕೊಡ್ಲಿಕ್ಕೆ ಸಾಧ್ಯ ಇದೆ ಈ ಒಂದು ದೃಷ್ಟಿಕೋನದಲ್ಲಿ, ಅಥವಾ ರಾಷ್ಟ್ರ ಪ್ರೇಮವನ್ನು ಬೆಳೆಸ್ತಕ್ಕಂಥ ದೃಷ್ಟಿಯಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ನಾವು ಜನತೆಗೆ ಕೊಡಬಹುದಾಗಿದೆ. ಈ ಒಂದು ಕಾರ್ಯಕ್ರಮಗಳು ಸಹಜವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಮೂಡಿಸಿ ಬಂದಾಗ ರಾಷ್ಟ್ರದಲ್ಲಿ ಒಂದು ರೀತಿಯ ಯುವಶಕ್ತಿಗೆ ಒಂದು ಪ್ರೇರಣೆ ದೊರಕ್ತದೆ ಮಾತ್ರವಲ್ಲ, ರಾಜಕೀಯವಾಗಿ ಅವರು ಬರ್ತಕ್ಕಂಥ ದೃಷ್ಟಿಯಲ್ಲಿ ಅವರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ತರಬೇತಿಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಅವರನ್ನು ಒಂದು ಸಂಪತ್ತಾಗಿ ರೂಪಿಸಬೇಕು. ಒಂದು ಸಿದ್ಧಾಂತ, ಬೇರೆ ಬೇರೆ ರಾಜಕೀಯ ಪಕ್ಷದ ಬೇರೆ ಬೇರೆ ಸಿದ್ಧಾಂತಗಳಿರ್ಬೋದು, ಅವರ ಸಿದ್ಧಾಂತಗಳನ್ನು ಯಾವ ರೀತಿಯಲ್ಲಿ ಅವರು ಒಪ್ಪಿಕೊಂಡು ಬರ್ತಾರೆ, ಬರ್ತಕ್ಕಂಥ ದೃಷ್ಟಿಯಲ್ಲಿ ನಮ್ಮ ಆಂತರಿಕವಾಗಿರ್ತಕ್ಕಂಥ ನಮ್ಮ ಪ್ರಜಾಪ್ರಭುತ್ವ ಯಾವ ರೀತಿಯಲ್ಲಿದೆ, ನಮ್ಮ ಜಾತ್ಯತೀತ ವ್ಯವಸ್ಥೆ ಯಾವ ರೀತಿಯಲ್ಲಿದೆ, ನಾವು ಬರೇ ಒಂದು ಜಾತ್ಯತೀತ ವ್ಯವಸ್ಥೆಯಲ್ಲಿದ್ದೇವೆ ಅಥವಾ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ ಅಂತ ಹೇಳ್ಕೊಳ್ಳುವಂಥದ್ದು ಮಾತ್ರ ಅಲ್ಲ, ಪಕ್ಷಕ್ಕಿರ್ತಕ್ಕಂಥ ಸಂವಿಧಾನಗಳು ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಬಂದು ಆ ಯುವಜನತೆಯನ್ನು ರಾಷ್ಟ್ರದ ಸಂಪತ್ತಾಗಿ ರೂಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಬಹುಶಃ ಈ ಪಕ್ಷಗಳು ಹುಟ್ಟುಕೊಂಡಂಥದ್ದು ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಸಾರ್ವಭೌಮತ್ವ ಯಾರಿಗೂ ಕೂಡ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ. ಕಾಂಗ್ರೆಸ್ ಎಲ್ಲ ತಪ್ಪು ಮಾಡಿದ್ರೆ ಬಿ ಜೆ ಪಿ ಎತ್ತು ಹೇಳಲಿಕ್ಕೆ, ಅಥವಾ ಈ ವಿರೋಧ ಪಕ್ಷಗಳು ಆಡಳಿತ ಪಕ್ಷಗಳಂತ ಇರುವುದೇ ಇದಕ್ಕೆ. ಆದರೆ ಇವತ್ತಿನ ಕಾಲಘಟ್ಟವನ್ನು ನೋಡಿದಾಗ ಅತ್ತ ಕೆಲವು ಫಾರ್ ಎಕ್ಸಾಂಪಲ್ ಈಗ ವಾಚನ ವಿಚಾರ ಆಗಿರ್ಬೋದು, ಈ ಸಣ್ಣ ಪುಟ್ಟ ವಿಚಾರಗಳ ಚರ್ಚೆ ಆಗ್ತದೆ. ಇವತ್ತು ಬರಗಾಲ ಬಂದು ನೀರಿನ ಅವಾಂತರ ಆಗಿದೆ, ಇದರ ಕುರಿತಾಗಿ ಚರ್ಚೆ ಆಗುದಿಲ್ಲ. ಇವತ್ತು ಇಷ್ಟು ದೊಡ್ಡ ಬರಗಾಲ ಬಂದು ಅನೇಕರು ಸಾಯ್ತಾ ಇದ್ದಾರೆ, ಇದರ ಕುರಿತಾಗಿ ಚರ್ಚೆ ಆಗುದಿಲ್ಲ. ನಮ್ಗೆ ಯಾವಾಗ್ಲೂ ಕೂಡ ಒಂದು ನೆನಪಾಗ್ತಾ ಇತ್ತು, ನಾನು ಹೆಚ್ಚು ಆಸ್ಕರ್ ಫರ್ನಾಂಡಿಸ್ರ ಜೊತೆಯಲ್ಲಿ ಇರ್ತೇನೆ, ಅವರು ಯಾವಾಗ್ಲೂ ಈ ಬರಗಾಲ ಅಥವಾ ಈ ನೆರೆ ಬರ್ತಕ್ಕಂಥದ್ದು ದೃಷ್ಟಿಯಲ್ಲಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು ಹೇಳುವಂಥದ್ದು. ಪೇಜಾವರ ಮನೆ ಪೂಜಾ ಸ್ವಾಮೀಜಿಯವರು ಈ ಮಾತುಗಳನ್ನು ಹೇಳ್ತಾರೆ. ಉಡುಪಿಯಲ್ಲಿ ನಾವು ಉಡುಪಿಯನ್ನೇ ಒಂದು ದೃಷ್ಟಿಕೋನದಲ್ಲಿ ತೆಗೆದುಕೊಂಡಾಗ, ಉಡುಪಿಯಲ್ಲಿ ಒಂದು ವೇಳೆ ನೆರೆ ಬಂದಾಗ ಅಥವಾ ಮಲ್ಪೆಯಲ್ಲಿ ಅಗ್ನಿ ಅನಾಹುತ ಆದಾಗ ಅಥವಾ ನಾಡಿನಲ್ಲಿ ಬರ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯ ಬೆಳವಣಿಗೆಗಳನ್ನು ಎಲ್ಲ ಯುವ ಜನತೆ ಸೇರಿಕೊಂಡು ಮಾಡಿದರು, ಇಂಥ ಹಿಸ್ಟೋರಿಕಲ್ ವಿಚಾರಗಳನ್ನು ಜನರ ಮುಂದೆ ನಾವು ತರಬೇಕಾಗಿದೆ ಅಥವಾ ರಾಜಕೀಯ ಪಕ್ಷಗಳ ಮುಂದೆ ತರಬೇಕಾಗಿದೆ. ಒಂದು ವೇಳೆ ಅಂಥ ಕೆಲಸವನ್ನು ನಾವು ಮಾಡದೇ ಇದ್ದಲ್ಲಿ ಮುಂದಿನ ಯುವ ಜನತೆಗೆ, ಯುವ ಪೀಳಿಗೆಗೆ ನಾವು ಯಾವ ದೃಷ್ಟಿಯಲ್ಲಿ, ಬರಗಾಲ ಬಂದಿದೆ ಅದು ಸರ್ಕಾರದ ಕೆಲಸ, ಅಥವಾ ನಾಳೆ ನೆರೆ ಬರ್ತದೆ ಅದು ಸರ್ಕಾರದ ಕೆಲಸ, ಬರೀ ಜನಪ್ರತಿನಿಧಿಗಳಿಗೆ ಮಾತ್ರ ಸೀಮಿತ, ಅಥವಾ ನಾಳೆ ಏನಾದರೂ ಒಂದು ಅನಾಹುತಗಳು ನಡೀತದೆ, ಅನಾಹುತಗಳು ನಡೆದಾಗ ಅದು ಸೀಮಿತವಾಗಿ ಅದೇ ಒಂದು ಜನರಿಗೆ ಸೀಮಿತ ಎಂಬ ದೃಷ್ಟಿಕೋನ ಇರ್ತದೆ. ಆದ್ದರಿಂದ ಇದಕ್ಕೆ ನಾವು ಮುಂಚಿತವಾಗಿಯೇ ಯುವ ಜನತೆಯನ್ನು ಅದರಲ್ಲಿ ತೊಡಗಿಸ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇವತ್ತಿನದಾಗಿದೆ. ಅಲ್ಲ, ಯಾಕಂದರೆ ಇವತ್ತು ಕಸ್ತೂರಿ ರಂಗನ ವರದಿ ಇವತ್ತು ಬಹಳ ಚರ್ಚೆಗೆ ಗ್ರಾಸವಾಗಬೇಕಾಗಿರ್ತಕ್ಕಂಥದ್ದು. ಬಹುಶಃ ನಂಜನಗೂಡು ಗುಂಡ್ಲುಪೇಟೆ ಎಲೆಕ್ಷನ್ನ ಹವಾದಲ್ಲಿ ಈ ಕಸ್ತೂರಿರಂಗನ ವರದಿ ಕುರಿತಾಗಿ ತಲೆ ಕೆಡಿಸುವವರ ಸಂಖ್ಯೆ ಕಡಿಮೆ ಆಗಿಬಿಡ್ತಾ ಅಂತ. ಕೇರಳದಲ್ಲಿ ಬಹುಶಃ ಕೇರಳವನ್ನು ಮಾದರಿಯಾಗಿ ಕರ್ನಾಟಕ ಯಾವುದು ಕೂಡ ಪರಿಗಣಿಸ್ತಿಲ್ಲ. ಆದರೆ ಈ ಒಂದು ವಿಚಾರದಲ್ಲಿ ಕಸ್ತೂರಿರಂಗನ ವರದಿಯನ್ನು ಕೇರಳ ಸರ್ಕಾರ ಅನುಸರಿಸಿದ ನಿಯಮವನ್ನು ಇಲ್ಲಿ ಅನುಸರಿಸಬಹುದಾಗಿತ್ತು. ಆದರೆ ಏನೋ ಒಂದು ರೀತಿ ಅಸಡ್ಡೆ ಭಾವನೆ, ಬಹುಶಃ ಈ ಗುದ್ದಾಟಗಳು ಇಲ್ಲಿ ಎಸ್ ಎಂ ಕೃಷ್ಣವರನ್ನು ಉಳಿಸ್ಕೊಳ್ಬೇಕು ಅಥವಾ ಈಶ್ವರಪ್ಪರವ್ರನ್ನ ಉಳಿಸ್ಕೊಳ್ಬೇಕು, ಈ ಗುದ್ದಾಟಗಳ ನಡುವೆ ಈ ಗೊಂದಲಗಳ ನಡುವೆ ಕಸ್ತೂರಿರಂಗನ ವರದಿಯನ್ನು ಕೇಳುವವರಿಲ್ಲ, ಇದೀಗ ಕಾಲು ಮೇಲೆ ಎತ್ತಿ ಓಡಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಖಂಡಿತವಾಗಿ ಕೂಡ ನಿಮಗೆ ಗೊತ್ತಿದೆ ಕಸ್ತೂರಿರಂಗನ ವರದಿ ಏನು ದೃಷ್ಟಿಕೋನದಲ್ಲಿ, ಅಥವಾ ನಮ್ಮಲ್ಲಿ ಹುಲಿ ಯೋಜನೆ ಕಾರ್ಯಕ್ರಮ ಇರ್ಬೋದು ಅಥವಾ ಪಶ್ಚಿಮ ಘಟ್ಟವನ್ನು ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ನಾವೇನೆಲ್ಲ ಕಾರ್ಯಕ್ರಮವನ್ನು ರೂಪಿಸಬೇಕು ಎಂಬ ದೃಷ್ಟಿಯಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಎಂಬೊಂದು ದೃಷ್ಟಿಕೋನದಲ್ಲಿ ಬಂದಿರತಕ್ಕಂಥದ್ದು. ಇದರಲ್ಲಿ ಅಥವಾ ನಮ್ಮ ಕಾಡಿನ ಮಧ್ಯದಲ್ಲಿ ಅದನ್ನು ಆಕ್ರಮಣ ಮಾಡಿ ಜೀವಿಸ್ತಕ್ಕಂಥ ಜನರ ರಕ್ಷಣೆಗಳು ಯಾವ ರೀತಿಯಲ್ಲಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ವಿಚಾರಗಳು ಕೂಡ ಬಹಳಷ್ಟು ಜನ ಏನು ನಮ್ಮಲ್ಲಿರ್ತಕ್ಕಂಥ ತಜ್ಞರು ವರದಿಗಳನ್ನು ಕೊಡೋದ್ರ ಮೂಲಕ ಇವತ್ತು ಕಸ್ತೂರಿರಂಗನ ವರದಿಯನ್ನು ಸರ್ಕಾರದ ಮುಂದೆ ಬಂದಿತ್ತು. ಈ ಒಂದು ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡುವುದನ್ನು ಮರೆತು ನಮ್ಮಲ್ಲಿ ಒಂದು ಕಡೆಯಲ್ಲಿ ವನ್ಯ ಸಂಪತ್ತು ರಕ್ಷಣೆ ಆಗಬೇಕು, ಮತ್ತೊಂದು ಕಡೆಯಲ್ಲಿ ಜನರು ಕೂಡ ಬದುಕಬೇಕು, ಇನ್ನೊಂದು ಕಡೆಯಲ್ಲಿ ಸರ್ಕಾರ ಕೂಡ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪುಗಳನ್ನು ಪಾಲಿಸಬೇಕು, ಎಲ್ಲ ವಿಚಾರಗಳಲ್ಲಿ ಒಂದು ಸಹಮತಕ್ಕೆ ಬರತಕ್ಕಂಥ ಅವಶ್ಯಕತೆ ಮತ್ತು ಅದರ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ.
ಎಸ್, ಆ ಒಂದು ಅವಶ್ಯಕತೆ ಇದೆ. ಬಹುಶಃ ಇಂತಹ ಸಂದರ್ಭಗಳಲ್ಲಾದರೂ ರಾಜಕಾರಣಿಗಳು ಪಕ್ಷ ಭೇದವನ್ನು ಮರೆತು ಒಟ್ಟಾಗುವಂತಹ ಒಂದು ಸನ್ನಿವೇಶಗಳು ಮೂಡಬೇಕಾಗಿದೆ. ಇವತ್ತು ಇವತ್ತಿನ ವ್ಯವಸ್ಥೆಯಲ್ಲಿ ಏನಾಗಿದೆ, ವಿರೋಧ ಪಕ್ಷದವರನ್ನ ನಾವು ಕಂಡ್ರೆ ಅವರನ್ನ ಕೆಳಗೆ ನೋಡಿ ಹೋಗ್ತಕ್ಕಂಥದ್ದು. ವಿರೋಧ ಪಕ್ಷದವರು ಅಂತ ಹೇಳಿದ್ರೆ ವಿರೋಧವೇ ಅದು ಒಂದು ಬಹಳ ಸೊಗಸಾಗಿ ಒಂದು ಮಾತಿದೆ. ವ್ಯಕ್ತಿಯ ಗುಣಗಳನ್ನ ದ್ವೇಷಿಸಬೇಕೆ ಹೊರತಾಗಿ ವ್ಯಕ್ತಿಯನ್ನ ದೂಷಿಸಬಾರ್ದಂತೆ. ವ್ಯಕ್ತಿಯನ್ನು ಯಾವಾಗ ನಾವು ದ್ವೇಷಿಸ್ತೇವೆ ಆಗ ಅವನ ಎಲ್ಲಾ ಗುಣಗಳು ಕೂಡ ತಪ್ಪಾಗ್ತದಂತೆ. ಈಗ ವಿರೋಧ ಪಕ್ಷ ಆಡಳಿತ ಪಕ್ಷದಲ್ಲಿ ಆಗಿರುವಂತದ್ದಿದೆ. ನಾನು ಗಫೂರ್ ಅವರಲ್ಲಿ ವಿರೋಧ ಪಕ್ಷ ತಾವು ತಮ್ಮ ಕಾಲದಿಂದ ಇವತ್ತಿನವರೆಗೂ ಕೂಡ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಹಾಗಾದ್ರೆ ಒಟ್ಟಾಗಿ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ವಾ? ಖಂಡಿತವಾಗಿಯೂ ಸಾಧ್ಯ ಇದೆ, ಖಂಡಿತವಾಗಿಯೂ ಕೂಡ. ನೀವು ಇದಕ್ಕೆ ಉಡುಪಿ ಮತ್ತು ದಕ್ಷಿಣ ಕನ್ನಡವನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಬೋದಾಗಿದೆ. ಬೇರೆ ಜಿಲ್ಲೆಗಳಿಗೂ ಅಥವಾ ಈ ಜಿಲ್ಲೆಗಳನ್ನು ತಾವು ಹೋಲಿಸಿದಾಗ ಇಲ್ಲಿಯ ಒಂದು ದೃಷ್ಟಿಕೋನ ಯಾವ ಮಟ್ಟಿಗೆ ಇತ್ತು, ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದರೆ, ಉಡುಪಿ ಇವತ್ತು ಜಿಲ್ಲೆ ವಿಭಜನೆ ಆದಮೇಲೆ ಇವತ್ತು ಸುಮಾರು ನಿನ್ನೆ ಮೊನ್ನೆ ಒಂದು ಮಾಧ್ಯಮದವರು ನನ್ನೊಟ್ಟಿಗೆ ಕೇಳಿದರು, ಇವತ್ತು 20 ವರ್ಷಗಳು ಕಳೀತು, 2 ದಶಕಗಳಾಯಿತು ಉಡುಪಿ ಜಿಲ್ಲೆ ಆದಮೇಲೆ. ಮತ್ತು ದಿವಂಗತ ಜೆ ಎಚ್ ಪಾಟೀಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ರೀತಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಜಿಲ್ಲೆಯ ವಿಭಜನೆಗಳಾಯಿತು. ಆವಾಗ ಪ್ರಥಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಶ್ರೀಯುತ ಜಯಪ್ರಕಾಶ್ ಹೆಗಡೆಯವರು, ಅದೇ ರೀತಿಯಲ್ಲಿ ಆಮೇಲೆ ಬಂದಿರತಕ್ಕಂಥ ವಸಂತ್ ಸಾಲಿಯಾನ್ರವ್ರು ಇರ್ಬೋದು, ಶ್ರೀಮತಿ ಮೋಟಮ್ಮ ಇರ್ಬೋದು, ರೋಷನ್ ಬೇಗ್ ಇರ್ಬೋದು, ಆಮೇಲೆ ಇವರು ನಮ್ಮ ಬಹಳ ಜನ ಆಮೇಲೆ ಬಂದಿರತಕ್ಕಂಥದ್ದು ಡಾಕ್ಟರ್ ವಿ ಎಸ್ ಆಚಾರ್ಯರು, ಅದೇ ರೀತಿಯಲ್ಲಿ ನಮ್ಮ ಇವತ್ತು ವಿನಯ್ ಕುಮಾರ್ ಸೊರಕೆ ಅವರಿಂದ ಪ್ರಮೋದ್ ಮಥುರಾಜರ ತನಕ ಈ ಒಂದು ಸನ್ನಿವೇಶಗಳನ್ನು ತಾವು ತೆಗೆದುಕೊಂಡ್ರೆ ವಿ ಎಸ್ ಆಚಾರ್ಯರು ಮತ್ತು ಕಾಂಗ್ರೆಸ್ಸಿನ ಸಂಬಂಧಗಳು ಅಥವಾ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮತ್ತು ಅವರ ಸಂಬಂಧಗಳು ಯಾವ ಒಂದು ಮಟ್ಟಿಗೆ ಇತ್ತು ಅಂತ ಹೇಳಿದರೆ, ನಮಗೆ ವಿ ಎಸ್ ಆಚಾರ್ಯ ಅವರು ದೂರವಾಣಿಯಲ್ಲಿ ಗೃಹ ಸಚಿವರಾಗಿದ್ದಾಗ ಅಥವಾ ಅವರು ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾಗಲೂ ಕೂಡ ಮಾತಾಡ್ತಕ್ಕಂಥ ಒಂದು ಹವ್ಯಾಸವನ್ನು ಅವರು ಇಟ್ಕೊಂಡಿದ್ದರು. ಅಷ್ಟು ಮಾತ್ರ ಅಲ್ಲ, ಏನಾದರೂ ಸಮಸ್ಯೆ ಇವತ್ತು ಕಲ್ಸಂಗ ರಸ್ತೆ ಇರ್ಬೋದು, ಇವತ್ತು ಏನದು ಆಗುಂಬೆ ಹೆದ್ದಾರಿ ಆಗಿದೆ, ಅದರಲ್ಲಿ ಅದು ವಿಭಜನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಉಡುಪಿಯ ಮುನ್ಸಿಪಾಲ್ಟಿಯಲ್ಲಿ ಏನು ಒಂದು ರೀತಿಯ ನಾವು ಅಗಲೀಕರಣ ಮಾಡ್ತಕ್ಕಂಥ, ಹಿಂದೆ ಶ್ರೀಮತಿ ಲೀನಾ ಕ್ರಿಸ್ಟಿನ್ ಐಸಾಕ್ರವರು ಅಥವಾ ನಮ್ಮ ರೊನಾಲ್ಡ್ ಪ್ರವೀಣ್ ಕುಮಾರ್ ಅವರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾಗ, ಆನಂದಿ ಅವರು ಅಧ್ಯಕ್ಷರಾಗಿದ್ದಾಗ ಎಲ್ಲ ಸಂದರ್ಭದಲ್ಲಿ ಏನು ನಮ್ಮ ರಥಬೀದಿಯ ಒಂದು ಬದಲಾವಣೆಗಳಿತ್ತು ಆ ಒಂದು ಸಂದರ್ಭದಲ್ಲಿಯೂ ಕೂಡ ಇವತ್ತು ನಾವು ಎಲ್ಲ ಪಕ್ಷದವರು ಒಂದು ಹೊಂದಾಣಿಕೆಯ ಮೂಲಕ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳಿಂದ ಸಾಧ್ಯ ಆಯಿತು. ಆಗ ಮಾತ್ರ ಅಲ್ಲ, ನಾವೆಲ್ಲ ಕಂಡಿಲ್ಲ ಇವತ್ತು ಪ್ರಾರಂಭದಲ್ಲಿ ಏನು ಜೀತದನ ಪದ್ಧತಿ ನಿರ್ಮೂಲನ ಆದಾಗ, ಮಲ ಹೊರತಕ್ಕಂಥ ಪದ್ಧತಿಗಳು ನಿರ್ಮೂಲನ ಆದಾಗ, ಅವತ್ತು ಜನಸಂಘದ ಒಂದು ವ್ಯವಸ್ಥೆ ಆಡಳಿತದಲ್ಲಿದ್ದರೂ ಕೂಡ ಆಸ್ಕರ್ ಫರ್ನಾಂಡಿಸ್ ನಮಗೆ ಹೇಳಿಕೊಡ್ತಾ ಇದ್ರು ಅವತ್ತು ಆ ದಿನಗಳಲ್ಲಿದ್ದರೂ ಕೂಡ. ಇವತ್ತು ಆಸ್ಕರ್ ಫರ್ನಾಂಡಿಸ್ ಅವರು ಕಾಂಗ್ರೆಸ್ನ ವಿರೋಧ ಪಕ್ಷದಲ್ಲಿದ್ದರು ಪುರಸಭೆಯ ಸದಸ್ಯರಾಗಿ. ಈ ಅಭಿವೃದ್ಧಿ ಅಥವಾ ಮಲ ಹೊರತಕ್ಕಂಥ ಪದ್ಧತಿ ಪ್ರಾರಂಭದಲ್ಲಿ ನಿರ್ಮೂಲನ ಆಗಿರ್ತಕ್ಕಂಥದ್ದು ಉಡುಪಿ, ಇದು ಇತಿಹಾಸಗಳು. ಇಲ್ಲಿಯ ಜನ ಆ ಒಂದು ಮಟ್ಟದಲ್ಲಿ ಬೆಳ್ಕೊಂಡು ಬಂದಿದ್ರು. ವಿರೋಧ ಪಕ್ಷಗಳು ಅಂತ ಹೇಳಿದ್ರೆ ಅವರು ಕೂಡ ಮಾನವ ಮನುಷ್ಯರೇ, ಅವರು ನಮ್ಮವರೇ, ನಮ್ಮ ಸಹೋದರರೇ. ಅವರ ದೃಷ್ಟಿಕೋನ ಬೇರೆ, ಅವರ ಸಿದ್ಧಾಂತಗಳು ಬೇರೆ, ಅವರ ತತ್ವಗಳು ಬೇರೆ. ಅದು ನಾನು ಮತ್ತೆ ಆಸ್ಕರ್ ಫರ್ನಾಂಡಿಸ್ ನಾನು ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ. ಗೋವಾದ ಚುನಾವಣೆಯಲ್ಲಿತ್ತು, ದಿವಂಗತ ಡಾಕ್ಟರ್ ವಿ ಎಸ್ ಆಚಾರ್ಯರ ಮರಣದ ಸುದ್ದಿ ಕೇಳಿದ ತಕ್ಷಣ ನಾವು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟಿತ್ತು ಅಂತ ಹೇಳಿದರೆ, ನಾವು ಅಲ್ಲಿ ಏನಾದರೂ ಹೆಲಿಕಾಪ್ಟರ್ ಸಿಗ್ತದಾ ಎಂಬುದನ್ನು ಕೂಡ ಆಸ್ಕರ್ ಫರ್ನಾಂಡಿಸ್ ಪ್ರಯತ್ನ ಮಾಡಿದರು. ಗೋವಾದ ಆವತ್ತಿನ ಮುಖ್ಯಮಂತ್ರಿಗಳ ಜೊತೆ ದಿಗಂಬರ್ ಕಾಮತ್ ಅವ್ರ ಜೊತೆಯಲ್ಲಿ ಆ ಬಗ್ಗೆ ಮಾತಾಡಿತ್ತು ಕೂಡ ನಾವು, ಆದರೆ ನಮಗೆ ಆ ಸಂದರ್ಭದಲ್ಲಿ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಮರುದಿವಸ ಬೆಳಿಗ್ಗೆ ಬಂದು ನಾವು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ವಿ ಎಸ್ ಆಚಾರ್ಯರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ಇದು ಕಾಂಗ್ರೆಸ್ನ ಇತಿಹಾಸ ಮತ್ತು ಒಂದು ನಾವು ನಡೆದುಕೊಂಡು ಬಂದಿರತಕ್ಕಂಥ ದಾರಿ ಅಥವಾ ಇಲ್ಲಿಯ ಜನಪ್ರತಿನಿಧಿಗಳು ರಾಜಕೀಯ ವ್ಯವಸ್ಥೆಯಲ್ಲಿ ನಡ್ಕೊಂಡು ಬಂದಂಥ ಒಂದು ಇತಿಹಾಸ, ಒಂದು ಒಗ್ಗಟ್ಟು ಇಲ್ಲಿಯ ಒಂದು ನಮ್ಮ ಜಿಲ್ಲೆಯ ಬೆಳವಣಿಗೆಯಲ್ಲಿ ಈ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೈ ಜೋಡಿಸುವುದರ ಮೂಲಕ ಜಿಲ್ಲೆ ಮುಂದುವರಿಯುತ್ತಿತ್ತು ಎಂಬುದು ಕೂಡ ಒಂದು ಇತಿಹಾಸ. ಇದನ್ನು ನಾವು ಇತರ ಜಿಲ್ಲೆಗಳಿಗೆ ಮಾರ್ಗ ಮಾಡಬೇಕು. ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ಅಲ್ಲ, ನಿಜವೂ ಕೂಡ ಇವತ್ತಿಗೂ ಕೂಡ ಪರಿಗಣಿಸಿದ್ರೆ ಇವತ್ತಿನವರೆಗೆ ಬಂದಂತಹ ಎಲ್ಲ MLAಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ಭಾಗದಲ್ಲಿ ಅಥವಾ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಬಂದವರದ್ದು ಅಷ್ಟು ಹಗರಣಗಳು ಇಲ್ಲ. ಅದಲ್ಲದೆ ಸಾಮರಸ್ಯದಿಂದ ಬದುಕಿದ್ರು, ತಮ್ಮಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ಲಿಕ್ಕಿದೆ. ಇವತ್ತು ಯುವ ಜನತೆಗೆ ರಾಜಕೀಯ ಅಂದ್ರೆ ಏನು ಅನ್ನುವುದನ್ನ ತೋರಿಸ್ಕೊಡುವಂತ ಒಂದು ಪುಟ್ಟ ಪ್ರಯತ್ನ ಅಷ್ಟೇ. ಇವತ್ತು ಒಂದು ಪುಟ್ಟ ಬ್ರೇಕ್ ಆದ ನಂತರ ಈ ಒಂದು ಚರ್ಚೆ ಮುಂದುವರಿತದೆ.
ಆಂತರಿಕ ಗುದ್ದಾಟ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಆಂತರಿಕ ಗುದ್ದಾಟ ರಾಜಕೀಯದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರಿದೆ, ಇನ್ನು ಅನೇಕ ವಿಚಾರಗಳು ಚರ್ಚೆ ಮಾಡಲಿಕ್ಕಿದೆ. ಗಫೂರ್ ಅವರೇ, ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡ್ತೇನೆ. ಇತ್ತ ನಡುವೆ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ ಹಲೋ, ಪೀರ್ ಮೊಹಮ್ಮದ್ ಅವರು ಹೇಳಬೇಕು ಇವತ್ತು ಇವತ್ತಿನ ಆಂತರಿಕ ಗುದ್ದಾಟ ಮತ್ತು ರಾಜಕೀಯ ಮತ್ತು ಯೋಜನತೆ ಈ ಕುರಿತಾಗಿ ತಾವೇನು ಹೇಳ್ತೀರಾ? ಆಂತರಿಕ ಗುದ್ದಾಟ ಇದೆಲ್ಲ ರಾಜಕೀಯದಲ್ಲಿ ಇದ್ದದ್ದೇ. ಅದಕ್ಕೆ ಹೊಸದಾಗಿ ನಾವು ಬಿಟ್ಟಿಲ್ಲ, ನಮ್ಮ ಕಾಂಗ್ರೆಸ್ನವರು ನಾವು ಅದರಲ್ಲಿ ಆಂತರಿಕ ಗುದ್ದಾಟದಲ್ಲಿ ಮುಂದುವರಿದವರೇ. ಈಗ ಗಫೂರ್ ಬಾಯಿಯಲ್ಲಿ ಮಾತಾಡ್ಬೇಕಂತ ಹೇಳಿದ್ರೆ ಗಫೂರ್ ಬಾಯಿ ಅವರು ಕೂಡ ಅವರ ಜೊತೆ ಜೊತೆಯಾಗಿ ನಾನು ರಾಜಕೀಯದಲ್ಲಿ ಇದ್ದೆ. ರಾಜಕೀಯದ ಪ್ರಥಮ ಹಂತದಲ್ಲಿ ಅವರು ನನ್ನಲ್ಲಿ ಬಹಳ ಒಂದು ಆಸಕ್ತಿಯಿಂದ ಎಲ್ಲವನ್ನು ನಾವು ಒಟ್ಟುಗೂಡಿ ಕೆಲಸ ಮಾಡಿದಾಗಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಯಾರು ಏನು ಎಂಬುದು ಆಗಿದೆ ಹೋಗಿದೆ. ನೋಡಿ, ಇಂದಿರಾ ಗಾಂಧಿಯ ಚುನಾವಣೆಯಲ್ಲಿ ಹೋಗಿ ಕೆಲಸ ಮಾಡಿದವರು ನಾನು. ಅಂದಿನಿಂದ ಇಂದಿನವರೆಗೂ ಯಾವುದೇ ಒಂದು ವಿಷಯದಲ್ಲಿಯೂ ಬರೇ ಕೆಲಸ ಮಾಡುವವನಂತೇಳಿ ಅದೇ ರೀತಿಯಲ್ಲಿ ಎಲ್ಲಾ ಪಕ್ಷದಲ್ಲೂ ಇದೆ, ಅಲ್ಲಿ ಇಲ್ಲಿ ಅಂತೇಳಿ ಅಲ್ಲ. ಇದು ಗಫೂರ್ ಬಾಯಿ ಇದ್ದದ್ದರಿಂದ ನನ್ಗೆ ಒಂದು ಮಾತಾಡ್ಲಿಕ್ಕೆ ಅವ್ರ ಹತ್ರ ಒಂದು ಮೋಕ ಅಂತ ಹೇಳ್ತಾರಿಲ್ಲ, ಆ ರೀತಿ ಸಿಕ್ಕಿತ್ತು. ಅದಕ್ಕೆ ನಾನು ಅವ್ರಿಗೆ ಮಾತಾಡ್ತಾ ಇದ್ದೇನೆ. ಇದೀಗ ಅವರು ಕಾಲ್ ಮಾಡಿದ್ರು ಉತ್ತರ ಕೊಡುದಿಲ್ಲ, ಮತ್ತೆ ಕಾಲ್ ಮಾಡಿ. ಗಫೂರ್ ಅವರು ಇತ್ತೀಚೆಗೆ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದಾರೆ, ಬಿಸಿ ಆಗಿದ್ದಾರೆ ಅಂತ. ಆದ್ರೆ ಇತರ ನಡುವೆ ಈ ರೀತಿಯಾಗಿ ಬಹುಶಃ ಇವತ್ತು ಪೀರ್ ಮೊಹಮ್ಮದ್ ಅವರ ಮಟ್ಟದಲ್ಲಿದ್ರೂ ಅಷ್ಟೊಂದು ಜನತೆಗೆ ಎಫೆಕ್ಟ್ ಆಗುದಿಲ್ವೇನೋ. ಆದ್ರೆ ಇವತ್ತು ಸಿದ್ದರಾಮಯ್ಯರವರು ಕೂಡ ಕೆಲವರ ಸಂಧಾನಕ್ಕೆ ಹೋಗ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ. ಇತ್ತ ಬಿಜೆಪಿಯಲ್ಲಿಯೂ ಕೂಡ ಇನ್ನು ಮುಂದೆ ರಾಜ್ಯವನ್ನ ಆಳ್ಬೇಕು ಅಂತ ಕೂತ್ಕೊಂಡಿರುವವರು ಕೂಡ ಇದೇ ಗುದ್ದಾಟವನ್ನ ಮಾಡ್ತಾ ಇದ್ದಾರೆ. ಹೌದು, ಅದೆಲ್ಲಾ ಪಕ್ಷದಲ್ಲೂ ಇದೆ. ಯಾಕೆ ಇದನ್ನ ಸರಿ ಮಾಡ್ಲಿಕ್ಕೆ ಆಗುದಿಲ್ವಾ? ಪೀರ್ ಮೊಹಮ್ಮದ್ ಅವರು ತಮ್ಮ ಪ್ರಕಾರ ಇಂತಹ ಒಂದು ಗುದ್ದಾಟಗಳನ್ನ ಕಂಡು ಈಗಿನ ಯುವ ಜನತೆ ರಾಜಕೀಯಕ್ಕೆ ಒಲವನ್ನು ನೀಡ್ತಾರ? ನೋಡಿ, ಇದು ರಾಜಕೀಯ ನಾಯಕರು ಡಿಸೈಡ್ ಮಾಡುವಂತದ್ದಲ್ಲ, ಅಮಿತ್ ಶಾ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಇದು ಮಾಡುವುದಲ್ಲ. ಇದು ಕಾರ್ಯಕರ್ತರು ಹೇಳಿದಂತೆ ನಾಯಕರನ್ನು ಓಡಿಸ್ಬೇಕು. ಇದು ರಾಜಕೀಯದ ಧ್ರುವೀಕರಣವಾಗಬೇಕು. ನಾಯಕರನ್ನು ಹಿಂಬಾಲಿಸಬಾರ್ದು. ನಾಯಕರು ಬರೇ ಓಟು ಕೊಟ್ಟು ಅವರು ವಿಧಾನಸೌಧದಲ್ಲಿ ನಮ್ಮ ಕೆಲಸ ಮಾಡಬೇಕು ವಿನಃ, ಅವರು ಕಾರ್ಯಕರ್ತನಿಗೆ ಬುದ್ಧಿ ಹೇಳಿ ನೀನು ಅದು ಮಾಡು, ನಾನು ನಾಳೆ ಇದಕ್ಕೆ ಹೋಗ್ತೇನೆ, ನನ್ನ ಜನ ಬೇರೆ ನಿನ್ನ ಜನ ಬೇರೆ ಅಂತ ಡಿವೈಡ್ ಮಾಡಬಾರ್ದು. ರಾಜಕೀಯದಲ್ಲಿ ಕಾರ್ಯಕರ್ತನಿಗೆ ಬಲ ಕೊಟ್ಟು ಕೆಲಸ ಮಾಡಿದರೆ ಯಾವ ಪಕ್ಷವು ಯಾವತ್ತೂ ಸೋಲುವುದಿಲ್ಲ. ಆದ್ರೆ ಇದೇ ರೀತಿ ನಾಯಕರ ಕಚ್ಚಾಡಿ ಈಗ ನೋಡಿ, ಬಿಜೆಪಿ ಅವರು ಯಡಿಯೂರಪ್ಪನವರೊಟ್ಟಿಗೆ ಹೋಗ್ಬೇಕಾ ಈಶ್ವರಪ್ಪನವರೊಟ್ಟಿಗೆ ಹೋಗ್ಬೇಕಾ, ಹಾಗೇನ್ ಮಾಡ್ತಾರೆ ಅವರು? ಇದೇ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಕಾರ್ಯಕರ್ತನಿಗೆ ಬಲ ಕೊಡಿ, ಅವರ ಮಾತನ್ನು ಕೇಳಿ ಎಲ್ಲವೂ ಸರಿಯಾಗ್ತದೆ. ನಾವು ನಾಯಕರು ನೋಡಿ, ಅಂದು ಎಸ್ ಎಂ ಕೃಷ್ಣ ಹೋದ ಕೂಡಲೇ ಎಲ್ಲ ಎನಿಸಿದ್ರು ಇಡೀ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾರು ಹೋಗುದಿಲ್ಲ ಅಣ್ಣ, ಯಾರು ಹೋಗುದಿಲ್ಲ. ನಾಳೆ ಯಾರು ನಾಯಕರು ಹೋದರೂ ಅವರನ್ನು ಕಾರ್ಯಕರ್ತರು ಹಿಂಬಾಲಿಸುವುದಿಲ್ಲ. ಕಾರ್ಯಕರ್ತನನ್ನು ನೀವು ಹಿಡಿದಿಡಿ, ಕಾರ್ಯಕರ್ತರು ಬೇಕು ನಿಮಗೆ. ಇನ್ನು ಬರುವ ಚುನಾವಣೆ ಕಾರ್ಯಕರ್ತರು ಮುಖ್ಯವಾಗ್ತಾರೆ ಅಂತ. ನಿಜಕ್ಕೂ ಪೀರ್ ಮೊಹಮ್ಮದ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಬಹುಶಃ ಪೀರ್ ಮೊಹಮ್ಮದ್ ಅವರು ಅದನ್ನು ತಿಳಿಸ್ತಾ ಇದ್ರು. ಸೊ ಈ ವಿಚಾರವನ್ನು ಪರಿಗಣಿಸಿದಾಗ ಇವತ್ತು ಜೆ ಡಿ ಎಸ್ ಅಲ್ಲಿ ಕೂಡ ಇದು ತಪ್ಪಿದ್ದಲ್ಲ, 9 ಜನರು ಈಚೆ ಬಂದರು. ಇದಕ್ಕೆ ಏನು ವಿಚಾರಗಳು ಅಂತ ಹೇಳಿದರೆ, ಕೆಲವೊಂದ್ಸಲ ಕಾರ್ಯಕರ್ತರು ಯಾವುದೇ ರಾಜಕೀಯ ಪಕ್ಷದ ಒಂದು ಆಸ್ತಿ ಆಗಿರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಕಾರ್ಯಕರ್ತರಿದ್ದರೆ ಯಾವುದೇ ರಾಜಕೀಯ ಪಕ್ಷ ಇರ್ತದೆ, ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸಲ ಇದೇ ಸಮಸ್ಯೆಗಳು ಕಾರ್ಯಕರ್ತರಿಗೆ ಸರಿಯಾದ ರೀತಿಯ ಕಾರ್ಯಕ್ರಮಗಳು ದೊರಕದೇ ಇದ್ದಾಗ, ಅದಕ್ಕೋಸ್ಕರನೇ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಂದು ಕಡೆಯಲ್ಲಿ ಪೇರೆಂಟ್ಸ್ ಬಾಡಿ, ಇನ್ನೊಂದು ಕಡೆಯಲ್ಲಿ ಯುವಕ ಕಾಂಗ್ರೆಸ್, ವಿದ್ಯಾರ್ಥಿ ಕಾಂಗ್ರೆಸ್, ಸೇವಾ ದಳ, ಕಾರ್ಯಕರ್ತರನ್ನ ಉಳಿಸಿಕೊಳ್ಳಲಿಕ್ಕೆ ಎಲ್ಲ ಮೋರ್ಚಾಗಳು ಮತ್ತು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಇತ ನೋಡಿ, ನಾನು ತಮ್ಮ ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೊರು ಕಾಲರ್ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ. ಪ್ಲೀಸ್ ದಯವಿಟ್ಟು ತಮ್ಮ
ನೆಟ್ವರ್ಕ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಕಾಣಿಸ್ತದೆ, ಯಾವುದು ಕೂಡ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ವಶ ಕಡಿತಗೊಳ್ತು ಅಂತ ಕಾಣಿಸ್ತದೆ ಗಫೂರ್ ಅವರಲ್ಲಿ. ಇದೇ ಈಗ ಜೆ ಡಿ ಎಸ್ ಅವರು ಬಂದ್ರು ಅಥವಾ ಬಹುಶಃ ಯಾವ ಪಕ್ಷವನ್ನು ಕೂಡ ಇದು ಬಿಡ್ಲಿಲ್ಲ ಅಂತ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ಜನರ ಸೇವೆಯನ್ನು ಮಾಡಬೇಕು ಅಂತಿರುವವರಿಗೆ ಯಾವುದೇ ಪಕ್ಷ ಆದ್ರೆ ಏನು ಅನ್ನುವಂಥ ಪ್ರಶ್ನೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದೇ ಮೂಲಭೂತವಾಗಿ ಪ್ರತಿಯೊಬ್ಬನಿಗೂ ಕೂಡ ಅಧಿಕಾರದ ಆಶೆ ಇರ್ತದೆ, ಇರಬಾರ್ದು ಅಂತೇಳಿ ಅಲ್ಲ, ಅದಕ್ಕೊಂದು ಇತಿಮಿತಿ ಇರಬೇಕಾಗಿದೆ. ಈ ದೇಶದ ಒಂದು ವ್ಯವಸ್ಥೆಯಲ್ಲಿ ಸುಮಾರು 534 ಜನರಿಗೆ ಮಾತ್ರ ಲೋಕಸಭೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಲ್ಲಿ ರಾಜ್ಯಸಭೆಗೆ ಸುಮಾರು 75 ಜನರಿಗೆ ಮಾತ್ರ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇದೆ. ವಿಧಾನಸಭೆಗೆ 224 ಜನರಿಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇದೆ. ವಿಧಾನ ಪರಿಷತ್ತಿಗೆ ಒಂದು 75 ಜನರಿಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಒಂದು ಸನ್ನಿವೇಶದಲ್ಲಿ ಅಸಂಖ್ಯಾತ ಕಾರ್ಯಕರ್ತರು ಅವರದೇ ಆದಂಥ ದಿಕ್ಕಿನಲ್ಲಿ ಈ ಒಂದು ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಆಶೆ ಆಕಾಂಕ್ಷೆಗಳು ಇದ್ದೇ ಇರ್ತದೆ. ಈಗ ಪೀರ್ ಮೊಹಮ್ಮದ್ ಹೇಳಿದರು, ಅವರಿಗೆ ಒಂದು ಹಂತಕ್ಕೆ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿ ಕೂಡ ಕೊರಗಿರ್ತದೆ. ಆದರೆ ಯಾವುದೇ ಕಾರ್ಯಕರ್ತ ಪ್ರಾಮಾಣಿಕವಾಗಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಾನೆ, ಆತ ಒಬ್ಬ ನಾಯಕನನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ, ಖಂಡಿತವಾಗಿ ಕೂಡ ಅವನ ನಡೆ ನುಡಿಗಳು ಸರಿಯಾಗಿದ್ದಲ್ಲಿ ಅಥವಾ ಅವನು ಯಾವುದನ್ನು ಬಯಸುವುದಿಲ್ಲ, ಅವನೊಂದು ರಸ್ತೆ ಆಗಬೇಕು ಹೇಳ್ತಾನೆ ಅಥವಾ ಒಂದು ನೀರು ಬೇಕು ಹೇಳ್ತಾನೆ ಒಂದು ಕಡೆಗೆ, ಒಂದು ಕಾಲೋನಿಯ ನಿರ್ಮಾಣ ಆಗಬೇಕು ಹೇಳ್ತಾನೆ ಅಥವಾ ಒಂದು ಏನು ಬೇಕಾಗಿರ್ತಕ್ಕಂಥ ಜನರ ಮೂಲಭೂತ ಸೌಕರ್ಯಗಳನ್ನು ವೃದ್ಧಿಸಲಿಕ್ಕೆ ಒಂದು ಸಮಾಜ ಸೇವೆಯನ್ನು ಅವ ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಮಾಡ್ತಾನೆ ಬಿಟ್ಟರೆ ಅವ ಸ್ವಂತವಾಗಿ ನಾನು ಇವತ್ತಿನ ವ್ಯವಸ್ಥೆಯಲ್ಲಿ ಎಲ್ಲಿ ತಪ್ಪಿದ್ದೇವೆ ಅಂತೇಳಿದರೆ ಆತ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಬಂದಾಗ ತಕ್ಷಣ ಆತನಿಗೆ ತಾಲೂಕು ಪಂಚಾಯಿತಿ ಬರಬೇಕು, ಜಿಲ್ಲಾ ಪಂಚಾಯಿತಿ ಬರಬೇಕು, ಪುರಸಭೆಗೆ ಹೋಗಬೇಕು ಅಥವಾ ನಗರಸಭೆಗೆ ಹೋಗಬೇಕು. ಇಂಥ ಒಂದು ಕಾರ್ಯಕರ್ತರಲ್ಲಿ ಕೂಡ ಆ ಒಂದು ಇಚ್ಛೆಗಳು ಜಾಸ್ತಿ ಆದಾಗ ಆ ಒಂದು ಕೊಡ್ತಕ್ಕಂಥ ಹುದ್ದೆಗಳು ಕಡಿಮೆ ಆಗಿರುವುದರಿಂದ ಸಹಜವಾಗಿ ಸೃಷ್ಟಿಯಾಗ್ತಕ್ಕಂಥದ್ದು ಸಹಜ. ಈಗ ನೀವು ಏನು ಹೇಳಿದಿರಿ, ಭಾರತೀಯ ಜನತಾ ಪಕ್ಷದ ಒಂದು ಆಂತರಿಕವಾಗಿರ್ತಕ್ಕಂಥ ಗುದ್ದಾಟ ಅಥವಾ ಕಾಂಗ್ರೆಸ್ನ ಆಂತರಿಕವಾಗಿರ್ತಕ್ಕಂಥ ವಿಷಯಗಳು ಅಥವಾ ಏನು ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಒಂದು ಆಂತರಿಕ ಏನು ವಿಚಾರಗಳು, ಇದೆಲ್ಲವೂ ಕೂಡ ಹುಡ್ತಕ್ಕಂಥದ್ದು ಅಧಿಕಾರದ ಒಂದು ಆ ಒಂದು ಪರಿಮಿತಿಯ ಅಡಿಯಲ್ಲಿ ಹುಡ್ತದೇವಿನ. ಇಲ್ಲಿ ನಾವೊಂದು ಆಲೋಚನೆ ಮಾಡಬೇಕಿದ್ದು ಇಲ್ಲಿ ದ್ವೇಷ ಅಸೂಯೆಗಳು ಅಥವಾ ಜಾತಿ ಭಾವನೆಗಳನ್ನು ಹೊರತುಪಡಿಸಿರ್ತಕ್ಕಂಥ ವಿಷಯಕ್ಕೆ ಇವತ್ತು ಗಂಭೀರವಾಗಿರ್ತಕ್ಕಂಥ ಇನ್ನೊಂದು ಸಮಸ್ಯೆ ಏನು ಅಂತ ಕೇಳಿದ್ರೆ ಜಾತಿ ರಾಜಕೀಯವನ್ನು ಮಾಡ್ತಾರೆ. ನಾನು ತಮ್ಮಲ್ಲಿ ಈ ವಿಚಾರ ಕುರಿತಾಗಿ ಕೂಡ ಚರ್ಚೆ ಮಾಡ್ತೇನೆ. ಇನ್ನೊರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹೇಳಿ. ಹಲೋ, ಮಂಗಳೂರಿಂದ ಮಾತಾಡೋದು. ಹೇಳಿ ಹೇಳಿ ಹೇಳಿ. ಇದು ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಅವಸ್ಥೆ ಸರ್ ಇದೆ. ಹೇಳಿ. ಅದೇ ನರೇಂದ್ರ ಮೋದಿ ಅವರು ಇಷ್ಟು ಕಷ್ಟ ಬರ್ತಾ ಇದ್ದಾರಲ್ಲ, ಇವರಿಗೆ ಸ್ವಲ್ಪ ಇದಾಗ್ತದೆ ನೋಡಿ ಅಂತೆ. ಇವತ್ತು ಕರಾವಳಿ ಬಿಜೆಪಿಯ ಪರಿಸ್ಥಿತಿ ಇವತ್ತು ಹದಗೆಟ್ಟಿದೆ. ಅತ್ತ ನರೇಂದ್ರ ಮೋದಿ ಅವರು ಬಹಳ ಶ್ರಮಿಸ್ತಾ ಇದ್ದಾರೆ, ಆದ್ರೆ ನಮ್ಮವರು ಅದನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ತಾವ್ ಹೇಳ್ತಾ ಇದ್ದೀರಾ? ಹೌದು. ಹಲೋ, ಹೌದು. ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಕಾಣಿಸ್ತದೆ. ಬಟ್ ಅವ್ರು ಹೇಳುವಾಗಲೇ ಕರಾವಳಿಯಲ್ಲಿ ಇದನ್ನು ಹದಗೆಡ್ತಾ ಇದ್ದಾರೆ. ಬಟ್ ಇದನ್ನು ಪರಿಗಣಿಸಿದಾಗ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ, ಇವತ್ತು ಯುವ ಜನತೆ ರಾಜಕೀಯಕ್ಕೆ ಹೆಚ್ಚಾಗಿ ಹೋಗ್ತಾ ಇಲ್ಲ, ಬಟ್ ಇವತ್ತಿನ ಟ್ರೆಂಡ್ ಬದಲಾಗಿದೆ, ರಾಜಕೀಯದ ಟ್ರೆಂಡ್ ಬದಲಾಗಿದೆ ಇವತ್ತು. ಬಹಳ ಸಂತೋಷದ ವಿಚಾರ. ಅದೇ ಯುವ ಜನತೆ ಮತವನ್ನು ಹಾಕುವ ಮೊದಲಿಗೆ ಆಲೋಚಿಸಿ ಮತವನ್ನು ಹಾಕ್ತಾ ಇದ್ದಾರೆ. ಓರ್ವ ವ್ಯಕ್ತಿ ಯಾರು ಸಿಎಂ ಆಗ್ತಾನೆ, ಯಾರು ಪಿಎಂ ಆಗ್ತಾನೆ, ಆ ವ್ಯಕ್ತಿ ಯಾವ ರೀತಿಯಾಗಿ ದೇಶವನ್ನು ನಡೆಸಿಕೊಂಡು ಹೋಗ್ತಾನೆ, ಇದೆಲ್ಲವನ್ನು ಕೂಡ ಪರಿಗಣಿಸಿ ಅವ್ರು ಮತ ಹಾಕ್ತಾ ಇದ್ದಾರೆ ಅನ್ನುವುದು ಒಂದು ಸಂತೋಷದ ವಿಚಾರ ಇರ್ಬೋದು. ಬಟ್ ಆಗಲೇ ನಾನು ತಮ್ಮಲ್ಲಿ ಕೇಳಿದಂಥ ಪ್ರಶ್ನೆ, ಜಾತಿ ರಾಜಕೀಯ ಈ ಕುರಿತಾಗಿ ತಾವೇನು ಹೇಳ್ತೀರ? ಖಂಡಿತವಾಗಿ ಕೂಡ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಷ್ಟರ ಮಟ್ಟಿಗೆ ಅದು ಹೋಗ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯ ಸೂಚನೆ ಅಲ್ಲ. ಈ ದೇಶದಲ್ಲಿ ಎಲ್ಲ ಸಮಾಜ ಎಲ್ಲ ವರ್ಗದವರಿಗೆ ಪ್ರಾತಿನಿಧ್ಯಗಳು ಕೊಡಬೇಕು. ಆದರೆ ಆ ಒಂದು ಭಾವನಾತ್ಮಕವಾಗಿ ಜನರನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಒಂದು ಆಂತರಿಕ ಕಚ್ಚಾಟ ಏನಿದೆ ಅದಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು.
ಇವತ್ತು ಅದನ್ನು ಕಾಂಗ್ರೆಸ್ನಲ್ಲಿ ತೆಗೆದುಕೊಂಡ್ರೆ ಅದರಲ್ಲಿ ಅಲ್ಲಿಯೂ ಕೂಡ ಏನಾದರೂ ಕಡಿಮೆ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಸಮಾಜ ಅಂತ ಮಾಡ್ತಾ ಇದ್ದಾರೆ ಅತ್ತ ಈಶ್ವರಪ್ಪ ಮತ್ತೊಂದು ಸಮಾಜ ಅಂತ ಹೇಳಿ ಮಾಡುವುದರ ಮೂಲಕ ಅಲ್ಲಿ ಒಂದು ರೀತಿಯ ಧ್ರುವೀಕರಣ ಮಾಡ್ತಕ್ಕಂಥ ಪ್ರಯತ್ನ. ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಕಾಣ್ಬೋದು, ಇವತ್ತು ಒಕ್ಕಲಿಗ ಸಮಾಜದಲ್ಲಿ ಯಾರು ನಾಯಕರು ಅಂತ ಹೇಳಿದರೆ ದೇವೇಗೌಡರು ನಾಯಕರು, ಅಥವಾ ಇವತ್ತು ನಾವೊಂದು ಕುರುಬ ಜನಾಂಗದ ನಾಯಕ ಯಾರು ಅಂತೇಳಿ ಕೇಳಿದರೆ ಅದು ಸಿದ್ದರಾಮಯ್ಯನವರು ಆ ಸಮಾಜದ ನಾಯಕರು. ಸಿದ್ದರಾಮಯ್ಯರವರ ಬಗ್ಗೆ ಅಥವಾ ನಾವು ಲಿಂಗಾಯತ ಕುರುಬ ಸಮಾಜದಿಂದ ಬಂದೆ ಅನ್ನುವ ಕಾರಣಕ್ಕೆ ಹೆಚ್ಚಿನ ಒತ್ತನ್ನ ಕುರುಬ ಸಮಾಜಕ್ಕೆ ನೀಡುವಂತದ್ದು ಸರಿಯಾ? ಇವತ್ತು ನಾವು ನೀವು ಹೇಳ್ತಕ್ಕಂಥದ್ದು, ಯಾಕಂದ್ರೆ ಇವತ್ತು ದೊಡ್ಡ ದೂರುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇದೆ. ಮುಖ್ಯಮಂತ್ರಿಗಳು ಎಲ್ಲಾ ಜಾತಿಯವರಿಗೂ ಕೂಡ ಅಥವಾ ಎಲ್ಲ ಧರ್ಮದವರಿಗೂ ಕೂಡ ಸಮಾನವಾಗಿ ನೋಡ್ತಾ ಇಲ್ಲ, ಕೇವಲ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಮತ್ತು ಕುರುಬರಿಗೆ ಮಾತ್ರ ಅವರು ಹೆಚ್ಚಿನ ಒತ್ತನ್ನ ನೀಡ್ತಾ ಇದ್ದಾರೆ. ನಾನು ಕಂಡ ಪ್ರಕಾರ ನಾನು ಒಂದು ಅದನ್ನ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಯವರು ಇಡೀ ರಾಜ್ಯದ 6 ಕೋಟಿ ಜನತೆಗೂ ಮುಖ್ಯಮಂತ್ರಿಗಳು, ಅದರಲ್ಲಿ ಎರಡು ಮಾತಿಲ್ಲ. ಅವರು ಎಲ್ಲ ಸಮಾಜ ಎಲ್ಲ ವರ್ಗದವರ ಅನ್ನು ಕೂಡ ನೋಡ್ಕೊಂಡು ಹೋಗಬೇಕು. ಇವತ್ತೇನು ಅವರ ಮೇಲೆ ಬಂದಿರತಕ್ಕಂಥದ್ದು ಅಹಿಂದ ಮಾಡ್ತಾರೆ, ಕಾರಣ ಅವರು ಅಹಿಂದವನ್ನು ಪ್ರಾರಂಭದಲ್ಲಿ ಸಂಘಟನೆ ಮಾಡಿದರು. ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಎಂಬೊಂದು ಭಾವನೆಯಲ್ಲಿ ಇವತ್ತು ನಾವು ಇಲ್ಲಿ ಮೂಲವಾಗಿ ತೆಗೆದು ನೋಡಬೇಕಾಗಿದೆ. ಅಲ್ಪಸಂಖ್ಯಾತರು ಅಂದರೆ ಯಾರು? ಮುಸ್ಲಿಮರು, ಕ್ರೈಸ್ತರು, ಜೈನರು, ಪಾರ್ಸಿಗಳು, ಬುದ್ಧರು ಅಥವಾ ಆಂಗ್ಲೋ ಇಂಡಿಯನ್ರುಗಳು ಅಥವಾ ಇತರ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಹಿಂದುಳಿದವರು ಹಿಂದುಳಿದವರು ಅಂದರೆ ಏನು? ಇವತ್ತು ಎಲ್ಲ ಹಿಂದುಳಿದಿರ್ತಕ್ಕಂಥ ಸಮಾಜಗಳು, ಏನು ಸರ್ಕಾರ ಅಥವಾ ಹಿಂದುಳಿದ ಏನು ಆಯೋಗಗಳ ರಚನೆಗಳಾಯಿತು, ಹಿಂದುಳಿದ ವರ್ಗ ಸಮಾಜ, ಈ ಸಮಾಜದಲ್ಲಿ ಬರೇ ಬ್ರಾಹ್ಮಣರು ಅಥವಾ ಸ್ವಲ್ಪ ಮುಂದುವರಿದ ಸಮಾಜವನ್ನು ಒಂದು ಬಿಟ್ಟರೆ ಉಳಿದ ಎಲ್ಲ ಹಿಂದುಳಿದವರು ಅದರಲ್ಲಿ ಸೇರಿಕೊಂಡ್ರು. ದಲಿತರು ಅಂತ ಹೇಳುವಾಗ ದಲಿತರಲ್ಲಿ ರೈಟ್ ಇದ್ದಾರೆ, ಲೆಫ್ಟ್ ಇದ್ದಾರೆ, ಬೇರೆ ಬೇರೆ ಇದ್ದಾರೆ, ಎಲ್ಲ ದಲಿತರು ಕೂಡ ಸೇರಿಕೊಂಡ್ರು. ಅದರ ಅರ್ಥ ಇಡೀ ಸಮಾಜ ಸೇರಿಕೊಂಡಿತು. ಆಗ ನಾವು ಏನು ಯಾರನ್ನು ಪ್ರತ್ಯೇಕ ಅಂತೇಳಿ ನೋಡ್ಬೋದು, ಸ್ವಲ್ಪ ನೋವಾಗ್ತದೆ, ನನಗೂ ನೋವಾಗ್ತದೆ. ನಾವು ಯಾಕೆ ಬ್ರಾಹ್ಮಣರನ್ನು ದೂರ ಇಡ್ತಕ್ಕಂಥದ್ದು? ಈಗ ಅಲ್ಲಿ ಬರುವಾಗ ಬರತಕ್ಕಂಥದ್ದು ಅದು ಒಂದು ಸಮಾಜ ಮಾತ್ರ, ಅದು ನಮ್ಮ ಬ್ರಾಹ್ಮಣರು, ಬ್ರಾಹ್ಮಣರು, ಸಿರಿವಂತರು ಇವತ್ತು ಅಲ್ಲಿ ಕೂಡ ಬಡವರಿದ್ದಾರೆ. ಅವರ ಆ ಬಡತನದಲ್ಲಿ ರೇಖೆಯಲ್ಲಿರ್ತಕ್ಕಂಥವರನ್ನು ಕೂಡ ಮೇಲೆತ್ತಕ್ಕಂಥ ಕೆಲಸಗಳಾಗಬೇಕಾಗಿದೆ, ಇದೆಲ್ಲವೂ ಕೂಡ ಸಹಜವೇ. ಆದರೆ ಇವತ್ತು ಆ ಒಂದು ಭಾವನಾತ್ಮಕವಾಗಿ ಸಮಾಜವನ್ನು ಒಡಿತಕ್ಕಂಥದ್ದು ಅಥವಾ ರಾಜಕೀಯವನ್ನು ಕಟ್ತಕ್ಕಂಥದ್ದು ಅದು ಒಂದು ಶಾಶ್ವತವಾಗಿ ಕಟ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಆಗುವುದಿಲ್ಲ. ಖಂಡಿತವಾಗಿ ಕೂಡ ಅದು ಹಂತ ಹಂತವಾಗಿ ಇದೇ ರೀತಿಯಲ್ಲಿ ಆಡಳಿತ ಸ್ವಲ್ಪ ಸಮಯ ಒಳ್ಳೆ ರೀತಿಯಲ್ಲಿ ನಡೀತದೆ, ಮತ್ತೆ ಅದು ಬಿದ್ದು ಹೋಗ್ತದೆ. ಅಥವಾ ಆಡಳಿತಕ್ಕೆ ಬಂದಾಗ ನಾವು ಮತ್ತೆ ನಾವೆಲ್ಲ ಸಮಾಜದ ಪ್ರತಿನಿಧಿಗಳು ಹೇಳ್ತಕ್ಕಂಥದ್ದು ಅಥವಾ ಅಧಿಕಾರದಲ್ಲಿ ಇದ್ದಾಗ ಎಲ್ಲರನ್ನ ಹಂಚಿಕೊಂಡು ಹೋಗ್ತಕ್ಕಂಥದ್ದು. ನನ್ನ ದೃಷ್ಟಿಯಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಒಂದು ಮುಖ್ಯಮಂತ್ರಿ ಎಂಬ ಭಾವನೆ ಅವರ ಜೊತೆಯಲ್ಲೂ ಇರಬೇಕು. ಆ ನಿಟ್ಟಿನಲ್ಲಿ ಮುಂದುವರಿದು ಕೆಲಸ ಮಾಡುವವರು ಕೂಡ ಅದೇ ರೀತಿಯಲ್ಲಿ ಮುಂದುವರಿಬೇಕಾಗಿದೆ. ಅಲ್ಲ, ಇವತ್ತು ಯಾಕಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈಗ ಒಬ್ರು ಕಾಲರ್ ಮಾತಾಡಿ ಹೇಳಿದ್ರು, ಅಲ್ಲಿ ನರೇಂದ್ರ ಮೋದಿ ಅವರು ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಇಲ್ಲಿ ನಮ್ಮ ಬಿಜೆಪಿ ಅವರು ಹಾಳು ಮಾಡ್ಕೊಳ್ತಾ ಇದ್ದಾರಾ ಅಂತ. ಸೊ ಜನತೆ ಕೇವಲ ಇವತ್ತು ಮೋದಿಯ ಅಲೆಯಲ್ಲಿ ಗೆಲ್ಲಬಹುದು ಅನ್ನುವಂತ ಭಾವನೆ ಇದ್ರೆ ಖಂಡಿತವಾಗಿ ಬಿಡಬೇಕು. ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಿಗೆ ಸಹಜವಾಗಿಯೇ ಇಂಥ ಆಂತರಿಕ ಗುದ್ದಾಟಗಳ ನಡೆದಾಗ ಪಕ್ಷ ಏನೋ ನಷ್ಟಕ್ಕೆ ಒಳಗಾಗ್ತದೆ, ಪಕ್ಷ ಏನೋ ನಾಳೆ ಇಕ್ಕಟ್ಟಿಗೆ ಒಳಗಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಆ ಪಕ್ಷದ ಕಾರ್ಯಕರ್ತನಿಗೆ ಬದ್ದೇ ಬರ್ತದೆ. ಈಗ ಕಾಂಗ್ರೆಸ್ನಲ್ಲಿ ಏನಾದರೂ ತೊಂದರೆಗಳಾದರೆ ನಮಗೂ ಕೂಡ ಸಹಜವಾಗಿ ನೋಡಿ ಈ ರೀತಿ ನಡೀತಕ್ಕಂಥದ್ದು ಸಹಜ ಸರಿ ಅಲ್ಲ ಎಂಬುದನ್ನು ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡ್ತೇವೆ ಪಕ್ಷದ ಒಂದು ಚೌಕಟ್ಟಿನ ಒಳಗೆ. ಅದು ಎಲ್ಲ ರಾಜಕೀಯ ಪಕ್ಷದವರಿಗೂ ಕೂಡ ಆ ನೋವು ಬರ್ತಕ್ಕಂಥದ್ದು ಸಹಜನೇ. ಇದರ ನಡುವೆ ಆರ್ ಟಿ ಐ ಕಾರ್ಯಕರ್ತರಾಗಿರ್ತಕ್ಕಂಥ ಯೋಗೀಶ್ ಶೆಟ್ಟರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ಯೋಗೀಶ್ ಶೆಟ್ಟರ್ ಅವರೇ, ತಾವೇನು ಹೇಳ್ತಾರೆ ಈ ಕುರಿತಾಗಿ? ನಮಸ್ತೆ. ನಾವು ಗಪ್ಪುರಲ್ಲಿ ಎರಡು ಕೇಳಲಿಕ್ಕಿತ್ತು ಸ್ಪಷ್ಟೀಕರಣ. ಒಂದು, ಇವರು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರು ಈಗ ಹಾಜಿ ಅಬ್ದುಲ್ ಆಸ್ಪತ್ರೆಯನ್ನು ಖಾಸಗಿಯವರಿಗೆ ಕೊಡ್ತಾ ಇದ್ದಾರಲ್ಲ, ಅದೊಂದು. ಎರಡನೇದು ಬಸವಣ್ಣನ ಫೋಟೋ ಹಾಕಿದ ಬಗ್ಗೆ. ಹಾಗಾದ್ರೆ ಇನ್ನು ಎಲ್ಲರೂ ಬಂದವರು ಒಬ್ಬೊಬ್ಬರು ಫೋಟೋ ಹಾಕ್ತಾ ಹೋದ್ರೆ ಇಡೀ ಸರ್ಕಾರಿ ಕಚೇರಿಯಲ್ಲಿ ಇದ್ದವ್ರದೆಲ್ಲ ಫೋಟೋ ಹಾಕುದಾ? ಎರಡು ಬಗ್ಗೆ ನನ್ಗೆ, ಯಾಕಂದ್ರೆ ನನ್ಗೆ ಹಾಜಿ ಅಬ್ದುಲ್ ಅವರ ಆಸ್ಪತ್ರೆ ಬಗ್ಗೆ ನಾನು ಹೋರಾಟ ಮಾಡ್ತಾ ಇದ್ದೇನೆ, ಅದ್ರ ಸ್ಪಷ್ಟೀಕರಣ ಬೇಕು ಅವರಿಂದ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಗಫೂರ್ ಅವರು, ಸೊ ಈ ಮಾತಿಗೆ ತಕ್ಕ ಉತ್ತರ ಸಿಗ್ತದೆ ಅಂತ ಭಾವಿಸಿದ್ದೇನೆ. ಗಫೂರ್ ಅವರಲ್ಲಿ ಖಂಡಿತ ಅವ್ರು ಕೇಳ್ಬೇಕು ನನಗೆ. ಈಗ ಮಾನ್ಯ ಹಾಜಿ ಅಬ್ದುಲ್ರ ಬಗ್ಗೆ ನಾನು ದಿವಂಗತ ವಿ ಎಸ್ ಆಚಾರ್ಯರು ಹಲವಾರು ಬಾರಿ ಹಾಜಿ ಅಬ್ದುಲ್ರ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಾ ಬಂದೆ.
ಅಂದರೆ ಅವರ ಬಗ್ಗೆ ಅವರ ಗುಣಗಾನವನ್ನು ಅವರ ದೃಷ್ಟಿಕೋನವನ್ನು ಆ ಒಂದು ದೃಷ್ಟಿಕೋನ ಉಡುಪಿ ಜಿಲ್ಲೆಯಲ್ಲಿ ಮುಂದುವರೆದುಕೊಂಡು ಬಂದಿತ್ತು. ಅದು ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಮಕ್ಕಳ ಆಸ್ಪತ್ರೆ ಇರ್ಬೋದು, ಈ ಎಲ್ಲವೂ ಕೂಡ ಇವರು ಅವ್ರು ಮಾಡಿರ್ತಕ್ಕಂಥ ಏನೆಲ್ಲ ಸೇವೆಗಳಿದೆ ಅಥವಾ ಅವರು ಕಾರ್ಪೊರೇಷನ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ದೂರದೃಷ್ಟಿ ಇಟ್ಟುಕೊಂಡು ಇವತ್ತು ಅದೊಂದು ನೂರಾರು ಬ್ರ್ಯಾಂಚ್ಗಳು ದೇಶದಲ್ಲಿ ಮತ್ತು ವಿದೇಶದಲ್ಲಿ ಹರಡಲಿಕ್ಕೆ ಅವರು ಕಾರಣೀಭೂತರಾದರು ಅಂತ ಹೇಳ್ತಕ್ಕಂಥ ಈ ಗೌರವ ಹಾಜಿ ಅಬ್ದುಲ್ಲರ ಒಂದು ಮಹಾದಾನಿಯ ವ್ಯಕ್ತಿತ್ವದ ಹೆಸರು ಬದಿಗೆ ಹೋಗುವಾಗ ಗಫೂರ್ ಅವರು ಯಾಕೆ ಧ್ವನಿ ಇಲ್ಲ? ನಾವು ಖಂಡಿತವಾಗಿ ಕೂಡ ಧ್ವನಿ ಎಲ್ಲಿ ಎತ್ತಬೇಕೋ ಅಲ್ಲಿ ಎತ್ತಿದ್ದೇವೆ. ಈ ವಿಚಾರಗಳನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ನಾಗರಿಕರ ಏನು ಪ್ರತಿಭಟನೆಗಳಿತ್ತು ಅಥವಾ ಸಮಾಜದ ಏನು ಪ್ರತಿಭಟನೆಗಳಿತ್ತು ಅದನ್ನು ಹೆಲ್ತ್ ಮಿನಿಸ್ಟರ್ ಅವರ ಗಮನಕ್ಕೆ ತರುವುದರ ಮೂಲಕ ಉಡುಪಿ ಸರ್ಕಾರಿ ಆಸ್ಪತ್ರೆಗೆ ಕೂಡ ಹಾಜಿ ಅಬ್ದುಲ್ಲರ ಹೆಸರನ್ನು ಹಾಕಿ ಅದರ ಇನ್ನೂ ಕೂಡ ಗಜೆಟ್ ನೋಟಿಫಿಕೇಶನ್ ಆಗಿದೆಯಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಅಂತೂ ಖಂಡಿತವಾಗಿ ಕೂಡ ಅದು ಮಾಡ್ತೇವೆ ಎಂಬ ಒಂದು ಮಾತನ್ನು ಕೂಡ ಈ ರಾಜ್ಯದ ಹಾಜಿ ಅಬ್ದುಲ್ಲರವರ ಆಸ್ಪತ್ರೆ ಇದನ್ನು ತಿದ್ದಾಗ ಬಹುಶಃ ಸಿದ್ದರಾಮಯ್ಯರವರು ಈ ಭಾಗದ ಕಾಂಗ್ರೆಸ್ ಮುಖಂಡರ ಮಾತುಗಳನ್ನು ಕೂಡ ಪರಿಗಣಿಸಲಿಲ್ವಾ ಹೇಗೆ? ಅಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಹಾಜಿ ಅಬ್ದುಲ್ಲರವರ ಆಸ್ಪತ್ರೆಯನ್ನು ಬಿ ಆರ್ ಶೆಟ್ಟಿ ಅವರಿಗೆ ವಹಿಸುವ ವಿಚಾರದ ಕುರಿತಾಗಿ ಸಾಮಾನ್ಯನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ವಿರೋಧವನ್ನ ತೋರಿಸ್ತಾ ಇದ್ದಾರೆ. ಇವತ್ತು ಬಿಪಿಎಲ್ ಅಥವಾ ಈ ಕಾರ್ಡುಗಳಿಗೆ ಮಾತ್ರ ನೀಡುವಂತದ್ದಾಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಕೂಡ. ಬಟ್ ಇವತ್ತು ಅದರ ಆ ಎಂಒಇ ಏನ್ ಮಾಡ್ಕೊಂಡಿದ್ದಾರೆ ಅದು ಇವತ್ತು ಸಾರ್ವಜನಿಕವಾಗಿ ಎಲ್ರಿಗಿದೆ. ಅದನ್ನು ಯಾರೂ ಕೂಡ ಇವತ್ತು ನ್ಯಾಯಾಲಯದಲ್ಲಿ ಕೂಡ ಕೆಲವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಇವತ್ತು ಆ ವಿಚಾರಗಳು ಒಂದು ಹಂತದಲ್ಲಿ ನ್ಯಾಯಾಲಯದಲ್ಲಿ ಇದ್ದರೂ ಕೂಡ ಇವತ್ತು ಸಾರ್ವಜನಿಕವಾಗಿ ನಾವು ವಿಚಾರವನ್ನು ಒಂದು ರೀತಿ ಗೊಂದಲಕ್ಕೆ ಎಡೆ ಮಾಡಿ ಕೊಡುವುದು ಅಷ್ಟೊಂದು ಸೂಕ್ತವಲ್ಲ. ಕಾರಣ ಇವತ್ತು ಒಂದು ಸ್ಥಳ ಅದನ್ನು ಯಾರೂ ಉಪಯೋಗನೇ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾನು ಅದನ್ನು ಉಪಯೋಗ ಮಾಡಿ ಸರ್ಕಾರಕ್ಕೆ ಅದನ್ನು ನಾನು ಒಳ್ಳೆ ರೀತಿಯಲ್ಲಿ ಮಾಡಿ ಕೊಡ್ತೇನೆ. ಅದು ಯಾರಿಗೂ ಮಾರಾಟ ಮಾಡ್ತಕ್ಕಂಥದ್ದಲ್ಲ. ಇವತ್ತು 30 ವರ್ಷದಲ್ಲಿ 30 ವರ್ಷ ಅಂತ ಹೇಳಿದ್ರೆ ಅದೇ ಮನೋರಣದಲ್ಲಿ ಬರ್ತಿದೆ. ಅಕಸ್ಮಾತ್ 30 ವರ್ಷ ಆದ ನಂತರ ಅವಶ್ಯಕತೆ ಇದ್ರೆ ಇನ್ನೂ 30 ವರ್ಷ ಒಂದು ತಲೆಮಾರು ಪೂರ್ತಿ ಬಿ ಆರ್ ಶೆಟ್ಟಿಗೆ ವಹಿಸಿಕೊಟ್ರೆ ಮುಂದಿನ ತಲೆಮಾರಿಗೆ ಅದು ನೆನಪೇ ಹೋಗ್ತದೆ. ಅದು ಒಂದು ನಮ್ಮ ದೃಷ್ಟಿಕೋನದಲ್ಲಿ ಅಥವಾ ಇಲ್ಲಿಯ ದೃಷ್ಟಿಕೋನದಲ್ಲಿ ಸಹ ಇರಬಹುದು. ಇವತ್ತು ಸರ್ಕಾರಿ ಭೂಮಿಗಳು, ಅದು ನೀವು ಮೀನುಗಾರಿಕಾ ಇಲಾಖೆಯನ್ನು ಕರಾವಳಿಯಲ್ಲಿ ತೆಗೆದುಕೊಡಿ, ಅದೆಷ್ಟು ಕಡೆಗಳಲ್ಲಿ ಐಸ್ ಪ್ಲ್ಯಾಂಟ್ಗಳನ್ನು ಮಾಡಲಿಕ್ಕೆ ಸರ್ಕಾರ ಇವತ್ತು ಈ 10 ವರ್ಷಕ್ಕೆ 20 ವರ್ಷಕ್ಕೆ 30 ವರ್ಷಕ್ಕೆ ಲೀಸಿಗೆ ಕೊಟ್ಟದಿಲ್ಲ. ಯಾವುದೇ ಅದು ನೀವು ವಿನ್ಸ್ ಆ್ಯಂಡ್ ಮ್ಯಾನರ್ ಬೆಂಗಳೂರಿನಲ್ಲಿರ್ತಕ್ಕಂಥ ವಿನ್ಸ್ ಆ್ಯಂಡ್ ಮ್ಯಾನರ್ ಹೋಟೆಲ್, ಅದು ವಕ್ಫ್ ಬೋರ್ಡ್ನ ಪ್ರಾಪರ್ಟಿ, ಅಲ್ಲಿ ಕೂಡ ಕೊಟ್ಟಿರ್ತಕ್ಕಂಥದ್ದು ಅದು ಇದರಲ್ಲಿ ನಿಮಗೆ ಗುತ್ತಿಗೆ 10 ವರ್ಷಕ್ಕೆ ಕೊಟ್ಟರು, 20 ವರ್ಷಕ್ಕೆ ರಿನ್ಯೂವಲ್ ಮಾಡಿದರು, ಇವತ್ತು 90 ವರ್ಷಕ್ಕೆ ಕೊಟ್ಟರು. ಇದೆಲ್ಲವೂ ಕೂಡ ಸರ್ಕಾರ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಆ ಸಂದರ್ಭದಲ್ಲಿ ಏನು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಗಳು ಬೇಕು. ಒಬ್ಬರು ಇಡೀ ಸರ್ಕಾರನೇ ಕೆಲವೊಂದು ಸಲ ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಖಾಸಗಿಯವರ ಸಹಭಾಗಿತ್ವದ ಅವಶ್ಯಕತೆಗಳು ಇರ್ತದೆ. ಅಂಥ ಸನ್ನಿವೇಶದಲ್ಲಿ ಈ ಒಂದು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ ಅಂತೇಳಿ ನಾವಂತೂ ಭಾವಿಸಿದ್ದೇವೆ. ಆದರೆ ಇಲ್ಲಿ ಮುಖ್ಯವಾಗಿ ಹಾಜಿ ಅಬ್ದುಲ್ಲರ ಹೆಸರು ಅಥವಾ ಹಾಜಿ ಅಬ್ದುಲ್ಲರು ಮಾಡಿರ್ತಕ್ಕಂಥ ಕೆಲಸವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಅದು ಅಗತ್ಯ ಮತ್ತು ಅದರ ಅನಿವಾರ್ಯತೆ ಇದೆ. ಕರ್ತವ್ಯ, ಅದು ಕರ್ತವ್ಯ. ಅದರ ಬಗ್ಗೆ ನಾವು ಖಂಡಿತವಾಗಿ ಇನ್ನೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಚರ್ಚೆಯನ್ನು ಮುಂದುವರಿಸುತ್ತೇವೆ. ಆಂತರಿಕ ಗುದ್ದಾಟ ನಿಜವೂ ಕೂಡ ಇವತ್ತು ಆಂತರಿಕ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಜಾತಿ ಧರ್ಮಗಳ ಹೆಸರಿನಲ್ಲಿಯೂ ಕೂಡ ಇವತ್ತು ಆಂತರಿಕ ಗುದ್ದಾಟಗಳು ಆಗ್ತಾ ಇವೆ. ರಾಜಕೀಯವನ್ನು ಯಾವುದೋ ಒಂದು ಧರ್ಮಕ್ಕೆ ಅಥವಾ ಜಾತಿಗಳಿಗೆ ಸೀಮಿತಗೊಳಿಸಿ ಅಥವಾ ರಾಜಕೀಯ ಇದುವರೆಗೆ ಸೇವೆ ಅಂತ ಏನು ಪರಿಗಣಿಸಲಾಗಿದ್ದು ಆ ಸೇವೆ ಅನ್ನೋದು ಹೋಗಿ ಪಕ್ಕಾ ಬಿಸ್ನೆಸ್ ಆಗಿದೆಯಾ ರಾಜಕೀಯ? ಈ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇವೆ ಗಫೂರ್ ಅವರಲ್ಲಿ. ಬಹುಶಃ ಯೋಗೀಶ್ ಶೆಟ್ಟಿ ಅವರು ಮಾತಾಡ್ತಾ ಅದೇ ಒಂದು ಪ್ರಶ್ನೆಯನ್ನು ಕೇಳಿದರು. ಒಬ್ರೊಬ್ರು ಬಂದವರು ತಮ್ಮ ತಮ್ಮ ಸಮುದಾಯದ ಒಂದೊಂದು ಫೋಟೋಗಳನ್ನು ಹಾಕ್ತಾರೆ, ಇದೇ ರೀತಿ ಫೋಟೋಗಳನ್ನೇ ಗೋಡೆ ತುಂಬಿಸಿ ಬಿಡುವುದಾ ಹೇಗೆ ಅನ್ನುವಂಥ ಪ್ರಶ್ನೆ. ಒಂದೊಂದು ಸಮಾಜಗಳು, ಒಬ್ಬರು ಒಂದು ಸಮಾಜಕ್ಕೋಸ್ಕರ ತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ, ಇವತ್ತು ನಾವು ಕೆಲವೊಂದು ಹೋರಾಟಗಳು ರಾಜ್ಯದಲ್ಲಿ ನಡೆದಿದೆ. ಉದಾಹರಣೆಗೆ ಬೇರೆ ರಾಣಿ ಅಬ್ಬಕ್ಕರಿಂದ ತಗೊಳ್ಳಿ, ಕಿತ್ತೂರು ರಾಮ್ ಚೆನ್ನಮ್ಮ ಇರ್ಬೋದು, ಅಥವಾ ಬೇರೆ ಬೇರೆ ಈಗ ಏನು ಬಸವಣ್ಣನವರಿರ್ಬೋದು, ಅಥವಾ ಏನು ನಾವು ಏನು ಈಗಾಗಲೇ ನಾವು ಹೇಳಿದ್ದು ಇವರೊಂದು ಬ್ರಿಗೇಡ್ ಮಾಡಿದ್ರು, ಏನು ರಾಯನ್ ಬ್ರಿಗೇಡ್.
ಯಾವ್ಯಾವ ವ್ಯಕ್ತಿಗಳನ್ನು ಇಟ್ಕೊಂಡು ಇವತ್ತು ರಾಜಕೀಯದತ್ತ ತರ್ತಕ್ಕಂಥದ್ದು ಅದನ್ನು ನಾನು ಕೂಡ ವೈಯಕ್ತಿಕವಾಗಿ ಒಪ್ತಕ್ಕಂಥದ್ದಲ್ಲ. ವಿಷಾದನೀಯ ಸಂಗತಿ ಏನು ಅಂತ ಕೇಳಿದ್ರೆ ಇವತ್ತು ವಿವೇಕಾನಂದರಿಂದ ಹಿಡಿದು ಯಾರೊಬ್ಬರು ಕೂಡ ಮುಂದಿನ ಜನಾಂಗ ಸುಧಾರಣೆಯನ್ನು ಮಾಡಲಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಜಾತಿ ಭೇದವನ್ನು ಮರೆತು ಹೋರಾಡಿದ್ದಾರೆ, ಆದ್ರೆ ಅವರ ಹೆಸರನ್ನು ಇಟ್ಕೊಂಡು ಇವತ್ತು ರಾಜಕಾರಣಿಗಳು ಜಾತಿ ರಾಜಕೀಯ ಮಾಡ್ತಾರೆ. ಪ್ರತಿಯೊಂದು ಸನ್ನಿವೇಶದಲ್ಲಿ ನೀವು ಕಾಣಬಹುದು ಸ್ವಾಮಿ ವಿವೇಕಾನಂದರ ಸಂದೇಶಗಳೇನಿದೆ ಅದನ್ನು ನಾವು ಆದರ್ಶವಾಗಿ ಯುವ ಜನತೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಕಳೆದ ಯು ಪಿ ಎ ಸರ್ಕಾರ 150 ವರ್ಷದ ಒಂದು ಇವರನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಭಾಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅವರ ಸಂದೇಶಗಳೇನಿತ್ತು, ಅವರ ದೂರದೃಷ್ಟಿಯ ಮೂಲಕ ಅವರು ನಾಡಿನ ಜನತೆಗೆ ಕೊಟ್ಟಿರ್ತಕ್ಕಂಥ ಸನ್ನಿವೇಶಗಳೇನಿತ್ತು, ಆ ಒಂದು ಸನ್ನಿವೇಶದಲ್ಲಿ ಏನೆಲ್ಲ ಅಡಕವಾಗಿತ್ತು, ಧರ್ಮ ಧರ್ಮದ ಮಧ್ಯದಲ್ಲಿ ನಾವು ಗೋಡೆಯನ್ನು ಕಟ್ಟುವುದರ ಬದಲು ಧರ್ಮವನ್ನು ನಾವು ಅರ್ಥಕೊಳ್ಳುವುದರ ಮೂಲಕ ಪ್ರತಿಯೊಬ್ಬರು ಕೂಡ ಕುರಾನನ್ನು ಅಧ್ಯಯನ ಮಾಡಿ, ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ, ಬೈಬಲನ್ನು ಅಧ್ಯಯನ ಮಾಡಿ, ಋಗ್ವೇದ ಇರ್ಬೋದು, ಸಾಮವೇದ ಇರ್ಬೋದು, ಅಥರ್ವಣ ವೇದ ಇರ್ಬೋದು, ಎಲ್ಲ ವಿಚಾರಗಳ ಎಡೆಯಲ್ಲಿ ಎಲ್ಲಿಯೂ ಕೂಡ ಹಿಂಸೆಗಳಿಗೆ ಅವಕಾಶಗಳಿದೆಯಾ, ಕಲ್ಪಿಸಲಾಗಿದೆಯಾ ಇಲ್ಲ ಎಂಬುದನ್ನು ನಾವು ಪ್ರತಿಯೊಂದು ಧರ್ಮವೂ ಕೂಡ ಸಾರಿ ಸಾರಿ ಹೇಳ್ತದೆ. ಆದರೂ ಕೂಡ ಹಿಂಸೆಗಳು ನಡೀತದೆ. ಆ ಹಿಂಸೆಯ ವಿರುದ್ಧದ ದಿಕ್ಕಿನಲ್ಲಿ ನಾವು ಈಸ್ತಕ್ಕಂಥ ಕೆಲಸವನ್ನು ನಾವು ಯುವಜನತೆಯನ್ನು ತಯಾರು ಮಾಡಬೇಕಾಗಿದೆ ಅಂತ ಆ ಬಸವಣ್ಣನವರ ಸಂದೇಶಗಳು ನಾಡಿಗೆ ದೊರಕಬೇಕಾಗಿದೆ. ಬರೇ ಫೋಟೋವನ್ನು ನಾವು ಇಡುವುದರ ಮೂಲಕ ಸಂದೇಶಗಳು ದೊರಕುವುದಿಲ್ಲ, ಅಥವಾ ನಾವು ಇನ್ನೊಂದು ಯಾರು ಟಿಪ್ಪು ಸುಲ್ತಾನರ ಫೋಟೋವನ್ನು ಇಡುವುದರ ಮೂಲಕ ಸಂದೇಶಗಳು ನಾಡಿಗೆ ದೊರಕುವುದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಇರ್ತಕ್ಕಂಥ ದೃಷ್ಟಿಕೋನ ಇರಬಹುದು, ಆ ದೃಷ್ಟಿಕೋನ ಒಂದು ವೇಳೆ ಅದನ್ನು ಒಂದು ವೇಳೆ ನಾವು ನೀವು ಬಸವಣ್ಣನ ಫೋಟೋವನ್ನು ನೀವು ಇಡುವುದನ್ನು ನಾವು ವಿರೋಧ ಮಾಡ್ತೀವಿ ಅಂತೇಳಿ ಹೇಳಿದಾಗ ಏನಾಗ್ತದೆ, ಬಸವಣ್ಣನ ಫಾಲೋವರ್ಸ್ಗಳು ಬಸವಣ್ಣನ ಹಿಂದೆ ಇರ್ತಕ್ಕಂಥ ಜನ ನಿಮ್ಮನ್ನು ವಿರೋಧಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಂತರಿಕ ಗುದ್ದಾಟ ಅಂತ ಯಾಕೆ ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ದೇವೆ ಅಂತ ಹೇಳಿದ್ರೆ, ಇವತ್ತು ಕೇವಲ ರಾಜಕೀಯವನ್ನ ಅಥವಾ ರಾಜಕಾರಣಿಗಳು ಪಲ್ಲಟವನ್ನು ಮಾಡುವುದನ್ನು ಮಾತ್ರ ಆಂತರಿಕವಾಗಿ ಉಳಿದಿಲ್ಲ. ಫಾರ್ ಎಕ್ಸಾಂಪಲ್, ಟಿಪ್ಪು ಸುಲ್ತಾನನನ್ನ ಕೂಡ ಆಂತರಿಕ ಗುದ್ದಾಟಕ್ಕೆ ಬಳಸ್ಕೊಂಡು ಬಿಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಇಂಥ ನೀವು ನಿಮ್ಮ ಚರ್ಚೆಗಳು ಸಮಾಜದ ಮುಂದೆ ನಡೀಬೇಕಾಗಿದೆ. ರಾಜಕೀಯ ವ್ಯಕ್ತಿಗಳಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳು ಹೊರಗೆ ಬರಬೇಕಾಗಿದೆ, ಇಲ್ಲ ಅದು ಮಾಡ್ತಕ್ಕಂಥದ್ದು ಸರಿಯೋ ತಪ್ಪೋ, ಆದರೆ ಆ ಸಮಾಜದ ದಿಕ್ಕಿನಲ್ಲಿ ಒಂದು ಸಮುದಾಯ ಹೇಳ್ತದೆ ನೀವು ನಮ್ಮ ಸಮಾಜದ ವ್ಯಕ್ತಿಯ ಜನ್ಮದಿನವನ್ನು ಮಾಡಿ ಆಚರಣೆ ಮಾಡಿ ಆ ದಿವಸ ರಜೆ ಕೊಡಿ ಅಂತ ಹೇಳ್ತಾರೆ. ಅದು ನೀವು ತೆಗೆದುಕೊಂಡು ನೋಡ್ಬೋದು. ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಯವರದ್ದಿರ್ಬೋದು ಅಥವಾ ವಿಶ್ವಕರ್ಮರ ಒಂದು ಜಯಂತ್ಯೋತ್ಸವದ ಆಚರಣೆಯ ಸಂದರ್ಭದಲ್ಲಿ ನೀವು ರಜೆ ಕೊಡಿ ಹೇಳ್ತಾರೆ. ಸಮಾಜದ ಸಂಘಟನೆಗಳು ಕೂಡ ನೀವು ಎಲ್ಲ ರಜೆಗಳನ್ನು ಕೊಡಿ ಅಂತ ಹೇಳುವಾಗ ಒಂದು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಏನು ಮಾಡಬೇಕು ಅದಕ್ಕೆ ಸ್ಪಂದಿಸಬೇಕು ಬೇಡವ ಎಂಬ ವಿಚಾರಗಳು ಕೂಡ ಬರ್ತದೆ. ಅದೇ ರೀತಿಯಲ್ಲಿ ಇವತ್ತು ಬಸವಣ್ಣ ಸಾರಿರ್ತಕ್ಕಂಥ ತತ್ವಗಳೇನಿದೆ, ಆ ಆದರ್ಶಗಳೇನಿದೆ, ಅವರು ಮಾಡಿರ್ತಕ್ಕಂಥ ಒಂದು ಸೇವೆಗಳೇನಿದೆ ಅದನ್ನು ಕೂಡ ಸರ್ಕಾರಗಳು ಕೆಲವೊಂದು ಸಲ ಪರಿಗಣಿಸಲೇಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ಯಾವುದೇ ಸರ್ಕಾರಕ್ಕೂ ಕೂಡ ಬರ್ತದೆ. ಅದನ್ನು ನಾವು ಮಾಡೋದು ತಪ್ಪು ಅಂತೇಳಿ ಹೇಳ್ತಕ್ಕಂಥ ಸನ್ನಿವೇಶಗಳು ಅವ್ರ ದಿಕ್ಕಿನಲ್ಲಿ ಸರಿ, ಏನು ಮಾನ್ಯ ಸಹೋದರರು ಹೇಳಿದರು ಅವ್ರ ದಿಕ್ಕಿನಲ್ಲಿ ಎಲ್ಲ ಫೋಟೋಗಳನ್ನೇ ಇಡುವುದಾ, ನಾವು ಬೇರೆ ಏನು ಮಾಡಲಿಕ್ಕಿಲ್ವಾ? ಹೌದು, ಖಂಡಿತವಾಗಿ ಕೂಡ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಫೋಟೋ ಎಲ್ಲ ಕಡೆಗಳಿರ್ಬೋದು. ಅವರು ರಾಷ್ಟ್ರಪಿತ ಎನಿಸ್ಕೊಂಡ್ರು, ಯಾಕೆ ಅವರು ತ್ಯಾಗಮಯ ಆಗಿದ್ದರು. ಅದೇ ರೀತಿಯಲ್ಲಿ ಬಾಕಿ ಇದ್ದವರು ತ್ಯಾಗಮಯಿಗಳಲ್ವಾ ಎಂಬ ಪ್ರಶ್ನೆಗಳನ್ನು ಕೂಡ ಜನ ನಮ್ಮ ಮುಂದೆ ಕೇಳಬಹುದು ನಾಳೆ. ಆದರೆ ನಮ್ಮ ಮುಖ್ಯ ಉದ್ದೇಶ ಏನಿರಬೇಕಾಗಿದೆ, ಒಂದು ಬದ್ಧತೆ, ಒಂದು ದೃಷ್ಟಿಕೋನ, ಒಂದು ಆದರ್ಶಗಳು. ಆಂತರಿಕ ಗುದ್ದಾಟದಿಂದ ಇವತ್ತು ಜನತೆ ಎಷ್ಟು ಅಥವಾ ಈ ಒಂದು ಪ್ರಕೃತಿಯನ್ನ ಇವರು ಎಷ್ಟು ಕಲುಷಿತಗೊಳಿಸ್ತಾ ಇದ್ದಾರೆ ಅಂತ ಹೇಳಿ ನೋಡಿ. ಅಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಆಂತರಿಕ ಗುದ್ದಾಟದಿಂದಾಗಿ ಹಿಂದುತ್ವ ಅಂತ ಹೇಳಿದ್ರೆ ಅಥವಾ ಹಿಂದೂ ಧರ್ಮ ಅಂತ ಹೇಳಿದ್ರೆ ಬಿಜೆಪಿ, ಮುಸ್ಲಿಮರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಆಗ್ಬಿಟ್ಟಿವೆ. ಅಲ್ಲ, ಇವತ್ತು ಇವರ ಲಾಭ ಬೇಯಿಸ್ಕೊಳ್ಳಿಕ್ಕೆ ಇವತ್ತು ಸಮಾಜವನ್ನ ಹಾಳು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಸಮಾಜವನ್ನ ಜೋಡಿಸ್ಲಿಕ್ಕೆ ಏನು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ, ಕನಿಷ್ಠ ಅದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನಾದರೂ ಮಾಡಬೇಕು. ಆಗ ಮಾತ್ರ ಒಂದು ಸಮಾಜ ಒಳ್ಳೆಯ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಈಗ ಮುಸ್ಲಿಮರನ್ನು ಯಾಕೆ ಕಾಂಗ್ರೆಸ್ ಅಂದರೆ ಏನು, ಮುಸ್ಲಿಮರು ಹೆಚ್ಚು ಮತವನ್ನು ಕಾಂಗ್ರೆಸ್ಸಿಗೆ ಹಾಕ್ತಾ ಇದ್ರು ಎಂಬ ದೃಷ್ಟಿಕೋನದಲ್ಲಿ ಮಾಡ್ಕೊಂಡು ಬಂದೆವು. ಇವತ್ತು ನಾವು ಉತ್ತರ ಪ್ರದೇಶದ ಚುನಾವಣೆಯನ್ನು ಕಂಡೆವು, ಏನಾಯ್ತು ಅಲ್ಲಿ ಬಿಜೆಪಿಯವರು ಮುಸ್ಲಿಮರು ಬಿಜೆಪಿಗೆ ಮತವನ್ನು ಹಾಕಿದ್ರು ಆಯ್ತು, ಅದಕ್ಕೆ ಪರ್ಯಾಯವಾಗಿ ಒಬ್ಬ ಮುಸ್ಲಿಂ ಪ್ರತಿನಿಧಿಯನ್ನ ಆಯ್ಕೆ ಆದ್ಮೇಲೆ ಅವರನ್ನು ಮಂತ್ರಿಯಾಗಿ ಮಾಡಿದ್ರು. ಅವರು ವಿಧಾನಸಭೆಗೆ ಆಯ್ಕೆ ಆಗದೇ ಇದ್ರೂ ಕೂಡ ಮಾಡಿ, ಇದೆಲ್ಲ ಒಂದು ರೀತಿಯಲ್ಲಿ ರಾಜಕಾರಣ ಮಾಡ್ತಕ್ಕಂಥ ರೀತಿಗಳು ಮತ್ತು ರಾಜಕೀಯವಾಗಿ ಏನು ಸ್ಟ್ರಾಟಜಿಯನ್ನು ಮಾಡಬೇಕು ಅದು ಬಹಳ ದೂರದೃಷ್ಟಿಯಲ್ಲಿ ಮಾಡ್ತಾರೆ. ಆದರೆ ನೀವು ಯಾವುದೇ ಸ್ಟ್ರಾಟಜಿಯನ್ನು ಮಾಡಿ ಆದರೆ ಸಂದೇಶಗಳನ್ನು ಕೊಡುವಾಗ ಯುವ ಜನತೆಯನ್ನು ಸನ್ಮಾರ್ಗದಲ್ಲಿ ಯಾವ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಇದೆ? ಇತ್ತೀಚೆಗೆ ನಾವು ನೋಡಿದೆವು
ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವೊಂದು ಜನಪ್ರತಿನಿಧಿಗಳನ್ನ ಕೊಲೆ ಮಾಡತಕ್ಕಂತ ಪ್ರಸಂಗಗಳು ಕೂಡ ಬಂದು ಹೋಯ್ತು. ಬಹುಶಃ ಈ ಕೊಲೆ ಆಗಿರ್ತಕ್ಕಂತ ವಿಚಾರ ಸಂದರ್ಭದಲ್ಲಿ ಕೂಡ ಒಂದು ಪಕ್ಷ ಒಬ್ಬರಿಗೆ ಸಪೋರ್ಟ್ ಮಾಡುವಂತದ್ದು, ಇಂತ ದೊಂಬರಾಟಗಳು ನಡೆದಿವೆ ಅಂತ ತಮ್ಮ ಚರ್ಚೆಯನ್ನು ಮಾಡ್ತೇನೆ. ಇತರ ನಡುವೆ ಇನ್ನೊರು ಕಾಲರ್ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಹೇಳಿ ಹೇಳಿ ಹೇಳಿ. ಶೇಖ್ ತಲಾ ಅವರ ಏನು ಗೊತ್ತಿಲ್ಲ ಸ್ವಾಮಿ, ಈಗ ಎಂತ ಹೇಳ್ತಾರೆ ಈಶ್ವರಪ್ಪ ಮತ್ತೆ ನಮ್ದು ಯಡಿಯೂರಪ್ಪನವರು ಜನ ಮಾಡ್ಕೊಳ್ತಿದ್ದಾರೆ, ಹಾಗೆ ಅವರಿಗೆ ಹೇಳ್ತಾ ಇದ್ದಾರೆ. ಈಗ ನೋಡಿ, ನಮ್ದು ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಪಕ್ಷವನ್ನು ಸರಿ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಿ ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಈಗ ಇವ್ರು ಯಡಿಯೂರಪ್ಪ ಹೇಳುದು ಈಶ್ವರಪ್ಪ ಹೇಳುದು ಅಂದ್ರೆ ನಾನು ನಾನು ಅಂತ ಹೇಳಿ ಇವರು ಸುಮ್ಮನೆ ಸುಮ್ಮನೆ ಪಕ್ಷವನ್ನು ಹಾಳು ಮಾಡ್ಕೊಳ್ಳಿ ನೋಡ್ತಾ ಇದ್ದಾರೆ. ಇದೇ ನಮ್ದು ಯಡಿಯೂರಪ್ಪನವರು ಮುಂಚೆ ಇದಕ್ಕಿಂತ ಈ ನಮ್ದು ಈ ಯಾಚಿಗೆ ಮುಂಚೆ ಅವರು ಕೆಜಿಪಿ ಪಕ್ಷವನ್ನ ಕಟ್ಟಿದ್ರು. ಇದೊಂದು ಜಗಳವನ್ನು ಅವರು ಮಾಡದೆ ಇಟ್ಟಿದ್ರೆ ಇವತ್ತಿಗೂ ನಮ್ಮ ಸರ್ಕಾರ ಬಿಜೆಪಿ ಇರ್ತಿತ್ತು. ಇವರು ಒಳ ಜಗಳದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಬಂದಿದೆ. ಆದ್ರೆ ಇನ್ನು ಮುಂದಕ್ಕೆ ಬಿಜೆಪಿ ಸರ್ಕಾರ ಬರ್ತದೆ ಎನ್ನುವ ಒಂದು ಆಶ್ವಾಸ ನಮಗೆ ಇದೆ. ಅಂದ್ರೆ ಈಗ ಹಾಳು ಮಾಡ್ತಾ ಇದ್ದಾರೆ ಜಗಳಗಳಿಂದ, ಇವರು ಜಗಳ ಮಾಡಿ ಇವರು ಹಾಳು ಮಾಡ್ತಾ ಇದ್ದಾರ ಎನ್ನುವ ಒಂದು ನಮಗೆ ಒಂದು ಹೆದರಿಕೆ ಆಗ್ತಾ ಉಂಟು. ಹಾಗಾಗಿ ಇವರು ಒಂದು ಇವರು ಇವರಿಗೆ ಸರಿಯಾಗಿ ಕೊಂಡ್ರೆ ನಮ್ದು ಇನ್ನು ಮುಂದೆ ಮುಂದೆ ಬಿಜೆಪಿ ಗವರ್ಮೆಂಟ್ ಬರ್ತದೆ ಎನ್ನುವ ಭರವಸೆ ನಮಗಿದೆ ಸರ್. ತಮ್ಮ ಈ ಒಂದು ಮಾತಿನ ಕುರಿತಾಗಿ ಕೂಡ ಚರ್ಚೆನ ಮಾಡ್ತೇವೆ. ಬಹುಶಃ ಇದು ಕೇವಲ ಓರ್ವ ಸಾಮಾನ್ಯನ ಮಾತಾಗಿ ನಾವು ಪರಿಗಣಿಸಿದ್ರೆ ಇವತ್ತು ಜನತೆ ಇವತ್ತು ರೋಸಿ ಹೋಗಿದ್ದಾರೆ ಈ ಒಂದು ಒಳಜಗಳದಿಂದಾಗಿ. ಒಮ್ಮೆ 5 ವರ್ಷದ ಆಡಳಿತದಲ್ಲಿ 3 ಜನ ಮುಖ್ಯಮಂತ್ರಿಗಳನ್ನ ನೋಡ್ಲಿಕ್ಕೆ ಯಾರು ಕೂಡ ತಯಾರಿಲ್ಲ. ಅಥವಾ ನರೇಂದ್ರ ಮೋದಿ ಅವರು ಏನೋ ಒಂದು ಮಾಡ್ತಾ ಇದ್ದಾರೆ ಇಲ್ಲಿ, ಇವರು ಮುಖ್ಯಮಂತ್ರಿ ಬಹುಶಃ ಇಲ್ಲಿ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರೆ ದೊಡ್ಡ ತಪ್ಪಾಗಿ ಬಿಡ್ತಾ ಏನು ಅಂತ, ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ಈ ರೇಸ್ ನಲ್ಲಿ ಬಿದ್ದು ಬಿಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಈಗ ಕಾರ್ಯಕರ್ತರಿಗೆ ಸಹಜವಾಗಿ ಇಂಥದ್ದು ನಡೆಯುವುದರಿಂದಾಗಿ ಏನೆಲ್ಲ ಸಮಸ್ಯೆ ಆಗ್ತದೆ ಎಂಬುದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಇದು ಸಹಜವಾಗಿ ಇರ್ತದೆ. ಆದರೆ ಯಾವ ಅದನ್ನು ಹೆಚ್ಚು ಹೆಚ್ಚಾಗಿ ಮಾಡಿಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಮಾಡಿದಾಗ ಸಮಸ್ಯೆಗಳು ಖಂಡಿತವಾಗಿ ಕೂಡ ತಲೆದೋರ್ತದೆ. ಇವತ್ತು ಬಿ ಜೆ ಪಿಯ ಆಂತರಿಕ ಸಮಸ್ಯೆಗಳ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ಕಾಂಗ್ರೆಸ್ನಲ್ಲಿ ಕೂಡ ನಾಳೆ ಆಂತರಿಕ ಸಮಸ್ಯೆಗಳಿರ್ಬೋದು ಅಥವಾ ಜನತಾದಳದಲ್ಲಿ ಕೂಡ ಆಂತರಿಕ ಸಮಸ್ಯೆಗಳಿರ್ಬೋದು. ಆದರೆ ಎಲ್ಲಿ ಯಾವ ಮಟ್ಟಕ್ಕೆ ಬರಬೇಕು, ಬರುವಾಗ ಅಲ್ಲಿರ್ತಕ್ಕಂಥ ಅವರ ಯುವ ಜನತೆ ಅವರು ಯಾವ ಆದರ್ಶದಿಂದ ಮುನ್ನಡಿಬೇಕು, ಹೊಯ್ಕೆ ಆಗ್ತಕ್ಕಂಥ ಸನ್ನಿವೇಶಗಳು, ಇದು ನಮಗೆ ನಾಚಿಕೆ ಗೇಡಿನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗ್ಬಿಟ್ಟು ಅದು ಏನಾಗ್ತದೆ, ಆ ಹೊಯ್ಕೆಯೇ ಮುಂದುವರಿಯುತ್ತದೆ. ನಿಮ್ಮ ರಾಜಕೀಯದಲ್ಲಿ ಅದೇ ಒಂದು ಗುಂಪು ಮುಂದುವರಿಯುತ್ತದೆ, ಅದೇ ಒಂದು ಭಾವನೆಗಳು ಮುಂದುವರಿಯುತ್ತದೆ. ನೀವು ಎಷ್ಟು ರಾಜಿ ಆದರೂ ಕೂಡ ಆ ಒಂದು ದ್ವೇಷ, ಅಸೂಯೆ ಅಥವಾ ನಾಳೆ ಹಣಬಲ ಅದಕ್ಕೆ ನೆರವಾಗ್ತಕ್ಕಂಥದ್ದು ಅಥವಾ ಮತ್ತೊಮ್ಮೆ ಅಧಿಕಾರ ಬರುವಾಗ ಆತನನ್ನು ಯಾವುದೇ ರೀತಿಯಲ್ಲಿ ಅಲ್ಲಿಂದ ದೂರ ಇಡ್ತಕ್ಕಂಥ ವ್ಯವಸ್ಥೆಗಳು ಇದೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥದ್ದು. ಬಹುಶಃ ರಾಜಕೀಯ ಅಂದ್ರೆ ಏನು ಈ ಕುರಿತಾಗಿ ಕಡೆಯದಾಗಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತು ಬೇಕಾಗಿದೆ. ಇವತ್ತು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಈ ದೇಶದ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಖಂಡಿತವಾಗಿಯೂ ಎಲ್ಲ ರಾಜಕೀಯ ಪಕ್ಷದಲ್ಲಿ ಇರಬೇಕು. ಒಂದು ವಿಷಯಾಧಾರಿತವಾಗಿರ್ತಕ್ಕಂಥ ಚರ್ಚೆಗಳು ನಡೆಯಬೇಕೇ ಹೊರತು ವ್ಯಕ್ತ್ಯಾಧಾರಿತವಾಗಿರ್ತಕ್ಕಂಥ ಚರ್ಚೆಗಳಿಗೆ ಅವಕಾಶಗಳನ್ನು ನಾವು ಕೊಡುವುದರಿಂದಾಗಿ ಎಲ್ಲ ರಾಜಕೀಯ ಪಕ್ಷದಲ್ಲಿ ಕೂಡ ಆಂತರಿಕ ಸಮಸ್ಯೆಗಳು ಉಲ್ಬ ಆಗ್ತದೆ. ನಮಗೆ ಏನು ವಿಷಯಗಳು ಬೇಕು, ಜನ ಏನನ್ನು ಬಯಸ್ತಾರೆ, ಜನರಿಗೆ ಯಾವ ಅವಶ್ಯಕತೆಗಳಿದೆ ಅದರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಜೊತೆಯಲ್ಲಿ ಯುವ ಜನತೆಗೆ ಅವರನ್ನು ನಾವು ಸನ್ಮಾರ್ಗದಲ್ಲಿ ಹೆಚ್ಚು ಹೆಚ್ಚಾಗಿ ನಡೆಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅವರನ್ನು ಹಿಂಸೆಯ ದಿಕ್ಕಿನಿಂದ ಆ ವಿರುದ್ಧ ದಿಕ್ಕಿನಲ್ಲಿ ಏನು ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ, ಆ ಒಂದು ಕಾರ್ಯಕ್ರಮಗಳನ್ನು ವಿವಿಧ ರಾಜಕೀಯ ಪಕ್ಷಗಳು ಜನತೆಗೆ ಕೊಡಬೇಕು. ಅದು ಬಿಟ್ಟು ಅವರನ್ನು ಅವರ ಭವಿಷ್ಯವನ್ನು ನೀವೇನಾದರೂ ರೂಪಿಸುವಂಥ ಕೆಲಸವನ್ನು ಮಾಡಿ, ಅವರಿಗೆ ಕಾರ್ಯಕ್ರಮಗಳನ್ನು ಕೊಡಿ, ಅವರನ್ನು ಸನ್ಮಾರ್ಗದಲ್ಲಿ ನಡೆಸಿ, ಅವರ ಹೆತ್ತ ಒಂದು ತಂದೆ ತಾಯಿಗಳಿಗೆ ಅವರು ಒಂದು ಒಳ್ಳೆಯ ಮಗನಾಗಿ ಒಳ್ಳೆಯ ನಾಗರಿಕನಾಗಿ ಮುಂದೆ ಒಳ್ಳೆಯ ಒಬ್ಬ ಜನಪ್ರತಿನಿಧಿ ಆಗ್ತಕ್ಕಂಥ ರೀತಿಯಲ್ಲಿ ಆತನನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ಆಯಾಯ ರಾಜಕೀಯ ಪಕ್ಷದ ಜವಾಬ್ದಾರಿಗಳು ಕೂಡ.
ಮಾತ್ರವಲ್ಲ ಅವರಿಗೆ ಸರಿಯಾದ ಸಂದರ್ಭದಲ್ಲಿ ತರಬೇತಿಗಳನ್ನು ಕೂಡ ನೀವು ಕೊಡುವುದರ ಮೂಲಕ, ಆ ತರಬೇತಿಗಳಲ್ಲಿ ಏನು ಈಗ ನಾವು ಹೇಳಿದೆವು, ಬಸವಣ್ಣರ ಬಗ್ಗೆ ಮಾತಾಡಿದೆವು ಅಥವಾ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡಿದೆವು, ನಾಳೆ ನಾವು ಎಲ್ಲವನ್ನು ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಬಗ್ಗೆ ವಿಚಾರಗಳನ್ನು ಇಡುವಂಥದ್ದು ಅಥವಾ ಯೇಸು ಸ್ವಾಮಿಯವರು ಏನು ಸಂದೇಶಗಳನ್ನು ಕೊಟ್ಟರು ಇಂಥ ಸಂದೇಶಗಳನ್ನು ಉಲ್ಲೇಖಿಸ್ತಕ್ಕಂಥದ್ದು, ಭಗವದ್ಗೀತೆಯಲ್ಲಿ ಏನೆಲ್ಲ ಒಳ್ಳೆಯ ವಿಚಾರಗಳು, ಸರ್ವೇ ಜನೋ ಸುಖಿನೋ ಭವಂತು ಅಂತ ಬೇರೆ ಬೇರೆ ಸನ್ನಿವೇಶದಲ್ಲಿ ಏನೇನು ವಿಚಾರಗಳನ್ನು ಜನರ ಮುಂದೆ ಇಡಲಾಗಿದೆ, ಆ ಒಂದು ವಿಚಾರಗಳನ್ನು ನಾವು ಜನರಿಗೆ ಬೋಧಿಸತಕ್ಕಂಥ ಕೆಲಸ ಇವತ್ತು ಆಗಬೇಕೇ ಹೊರತು ಹಿಂಸೆಯ ವಿರುದ್ಧವಾಗಿ, ಆ ಹಿಂಸೆಯಿಂದ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟು ಬದುಕು ಮತ್ತು ಸಾವಿನ ಮಧ್ಯದಲ್ಲಿ ಅಧಿಕಾರದ ಒಂದು ಉದ್ದೇಶ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಮಾತ್ರ ಆಯ್ಕೆ ಆಗ್ತದೆ, ಅದು ಅವರ ಹಣೆಬರಹವನ್ನು ಹೊಂದಿಕೊಂಡು ಆತನಿಗೆ ರಾಜಕೀಯವಾಗಿ ಅವಕಾಶಗಳು ದೊರಕುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಇದ್ದಂಥ ಸೀಮಿತವಾದ ಅಧಿಕಾರವನ್ನು ಬಳಸಿ ಜನಸೇವೆಯಲ್ಲಿ ನಾವು ನಿರತರಾಗಬೇಕಾಗಿದೆ. ಎಸ್, ಇದೇ ಒಂದು ನಮ್ಮ ಸಂದೇಶವಾಗಿರುತ್ತೆ. ಎಸ್ ಗಫೂರ್ ಅವರೇ, ಕಾಂಗ್ರೆಸ್ನ ಮುಖಂಡರಾಗಿದ್ದು ಕೂಡ ರಾಜಕೀಯ ಅಂದರೆ ಏನು ಅಂತ ಬಹಳ ಸೊಗಸಾಗಿ ಹೇಳಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮಗೆ ಧನ್ಯವಾದ. ವೀಕ್ಷಕರ ಒಟ್ಟಾರಾಗಿ ಇವತ್ತು ಯುವಜನತೆ ಎಚ್ಚೆತ್ತುಕೊಳ್ಬೇಕಾಗಿದೆ, ಇವತ್ತು ಸಮಾಜ ಎಚ್ಚೆತ್ತುಕೊಳ್ಬೇಕಾಗಿದೆ. ರಾಜಕೀಯ ಅಂತ ಅಂದ್ರೆ ಏನು, ನಮಗೆ ಯಾವ ಹಕ್ಕುಗಳಿವೆ ಅದನ್ನು ಕೂಡ ಅರ್ಥೈಸಿಕೊಳ್ಬೇಕಾಗಿದೆ ಅಂತ ಕೇಳಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನೊಂದು ಡಿಬೇಟ್ನಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ.